ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ, ಓಂ ಶಾಂತಿ ಶಾಂತಿ ಶಾಂತಿ, ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ 2022 ಅಲ್ವಾ, 2022 ಹೇಗಪ್ಪ ಹೋಗುತ್ತೆ ನ್ಯೂಮರಾಲಜಿ ಪ್ರಕಾರ ಅದನ್ನು ಪ್ರಿಡಿಕ್ಟ್ ಮಾಡಿ ತೋರಿಸಿದ್ದೇನೆ. ದಯವಿಟ್ಟು ನನ್ನ ನೆಗೆಟಿವ್ ಪ್ರಿಡಿಕ್ಷನ್ ಇದ್ದರೆ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದನ್ನು ಖಂಡಿತ ಇಲ್ಲ. ನಂಬರ್ 9 ಬಗ್ಗೆ ನಿನ್ನೆ ಮಾತಾಡಿದೆ. ನಂಬರ್ 9ಗೆ ಡೆಡ್ ಆಪೋಸಿಟ್ ಸಂಖ್ಯೆ ಬಂದು ನಂಬರ್ 2 ನಂಬರ್ 7. ಓಕೆ, ನಂಬರ್ 2 ನಂಬರ್ 7, ಇದು ಬಹಳ ಡೆಡ್ ಆಪೋಸಿಟ್ ಅಂತ ಹೇಳ್ತೇನೆ. ಬಹಳ ತೊಂದರೆಯನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಂಬರ್ 9 ಯಾರಿಗೆಲ್ಲ ಇದೆ, ನಂಬರ್ 9 18 ನಂಬರ್ 27 ಯಾರಿಗೆಲ್ಲ ಬಂದಿದೆ, ಅವರೆಲ್ಲ ದಯವಿಟ್ಟು ಆ ನಂಬರ್ನವರಿಂದ ಸ್ವಲ್ಪ ಜಾಗೃತರಾಗಿರಿ, ಅಥವಾ ಆ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿರ್ತದೆ. ಬಾಕಿ ಎಲ್ಲದರಲ್ಲಿ ಕೂಡ ಆ ನಂಬರ್ ಬೆರೆತುಕೊಂಡು ಹೋಗುತ್ತೆ, ಅಂಥದ್ದೇನು ಸಮಸ್ಯೆ ಆಗಲ್ಲ. ಇನ್ನೊಂದು ಡೆಡ್ ಅಂಕ ಇದೆ ನಂಬರ್ 9ಗೆ, ನಂಬರ್ ಬಂದು 5. ಓಕೆ, ಬುಧನಾಂಕೆ ಕೂಡ ತಕ್ಕ ಮಟ್ಟಿಗೆ ಡೆಡ್ ಆಗಿ ಇರ್ತದೆ, ಅದು ಕೂಡ ಸ್ವಲ್ಪ ಪ್ರಾಬ್ಲಮನ್ನು ಅನುಭವಿಸುವಂಥದ್ದು. ಬಟ್ ನಂಬರ್ 2 ನಂಬರ್ 5 ನಂಬರ್ 7, ಓಕೆ, ಇದು 3 ಅಂಕೆಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಬಾಕಿ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಖಂಡಿತ ಬಂದೇ ಬರ. ಓಕೆನಾ? ಸೊ ಈಗ 2022 ಅಲ್ಲಿ ಅಲ್ಲೇನಾಗುತ್ತೆ, 3 ಚಂದ್ರಮ ಸೇರಿದಾಗ ಶುಕ್ರನ ಅಂಕೆ ಬರುತ್ತೆ, ರೈಟಾ? ಅಂದರೆ 2 2 2 ರೈಟಾ 2 0 2 2, 3 ಚಂದ್ರನ ಅಂಕೆಗಳು 3 ಇವೆ. ಚಂದ್ರ ಕೂಡ ಕೆಲಸ ಮಾಡ್ತಾನೆ, ಟೋಟಲ್ ಮಾಡಿದಾಗ ನಂಬರ್ 6 ಬರುತ್ತೆ. ಶುಕ್ರ ಕೂಡ ಕೆಲಸ ಮಾಡ್ತಾನೆ, ಒಂಥರ ಪ್ಲೆಜರ್ಗೆ ಸಂಬಂಧಪಟ್ಟಂಥ ಇಯರ್ ಅಂತ ಹೇಳ್ಬೋದು. ಬಟ್ ಇದೆಲ್ಲ ಈಗ ಮಾಡ್ತಾ ಇದ್ದಾರಲ್ವ ತಜ್ಞರು, ಅದಂತೆ ಇದಂತೆ ಲಾಕ್ಡೌನ್ ಅಂತೆಲ್ಲ ಮಾಡ್ತಾ ಇದ್ದಾರಲ್ವ, ಇವರೇನು ನರಕಕ್ಕೆ ಕಳಿಸ್ತಾರೇನೋ ಅಂತ ಗೊತ್ತಿಲ್ಲ ನಮಗೆ. ಬಟ್ ನೇಚರ್ ಪ್ರಕಾರ ಓಕೆ, ನೇಚರ್ ಪ್ರಕಾರ ನಮ್ಮ ಒಂದು 2022 ಏನು ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ತುಂಬ ಚೆನ್ನಾಗಿ ವರ್ಕ್. ಓಕೆನಾ? ರೈಟಾ? ಸೊ ಇವತ್ತೇನು ಮಾಡೋಣ, ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ನಿಮಗೆ 20-29 ಹೀಗಾಗಿರ್ತದೆ, 30-39 ಹೀಗಾಗಿರ್ತದೆ, 40 ಅದನ್ನು ಹೌಸ್ ಕೋಡ್ ಅಂತ ಕರಿತೆ, ಹೌಸ್ ಕೋಡ್. ಓಕೆ, ಜಾತಕದಲ್ಲಿ ಹೌಸ್ ಕೋಡ್ ಅದನ್ನು ಪರಾಶರ BPHS ಅಂದರೆ ಬೃಹತ್ ಪರಾಶರ ಹೋರಾಶಾಸ್ತ್ರ, ಅದರಲ್ಲಿ ಉಲ್ಲೇಖ ಇದೆ. ಅದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ನಾವು ನಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಮೋಡಿಫೈ ಮಾಡಿಕೊಂಡು ಅದರ ಮುಖಾಂತರ ಪ್ರೆಡಿಕ್ಟ್ ಮಾಡ್ತೇವೆ ನಾವು. ನಮಗೆ ಅದೆಲ್ಲ ಪ್ರೆಡಿಕ್ಷನ್ ಅಕ್ಯುರೇಟಾಗಿ ಬರುತ್ತೆ, 100% ಅಕ್ಯುರೇಟಾಗಿ ಇರುತ್ತೆ ಎಲ್ಲ ರೀತಿಯಲ್ಲಿ ಕೂಡ. ಸೊ ಅದು ಜಾತಕ ಇದ್ದಾಗ 100% ಅಕ್ಯುರೇಟ್, ಜಾತಕ ಇಲ್ಲದಾಗ ಬ್ಲ್ಯಾಂಕ್ ಚಾರ್ಟ್ ಪ್ರೆಡಿಕ್ಷನ್ ಇರ್ತದೆ, ಅದು ಕೂಡ ಕಡಿಮೆ ಅಂದ್ರೆ ಕೂಡ ಒಂದು 90% ಅದು ಕೂಡ ಚೆನ್ನಾಗಿ ಇರ್ತದೆ, ಅದು ಗೊತ್ತಾಗುತ್ತೆ ನಿಮಗೆ ಘಟನೆಗಳು ಏನು ಘಟಿಸುತ್ತೆ. ಇವತ್ತು ನಾವೇನು ಮಾಡೋಣಂದರೆ ಮೇಷರಾಶಿ ಲಗ್ನ, ಅದೇ ರೀತಿ ಮೀನರಾಶಿ ಮೀನಲಗ್ನ. ಓಕೆ, ಅಲ್ಲಿವರೆಗೆ ಮೇಷರಾಶಿ ಮೇಷಲಗ್ನದಿಂದ ಹಿಡಿದು ಮೀನರಾಶಿ ಮೀನಲಗ್ನದವರೆಗೆ 20-29 ಇಯರ್ ಏನುಂಟು, ಏಜ್ ಸಿರೀಸ್ ಏನುಂಟು, 20-29 ಏಜ್ ಸಿರೀಸಲ್ಲಿ ಈ ಲಗ್ನದವರಿಗೆ, ಪ್ರತಿ ಲಗ್ನದವರಿಗೆ ಅಥವಾ ಪ್ರತಿ ರಾಶಿಯವರಿಗೆ ಏನು ಘಟನೆಗಳು ಘಟಿಸ್ಬೋದು, ಏನು ಪ್ರಿಕಾಷನ್ ತೊಗೊಳ್ಳಿಕ್ಕೆ ಅವ್ರ ಸಾಧ್ಯತೆ ಉಂಟು, ಇದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ, ಖಂಡಿತ ಮಾತಾಡ್ತೀನಿ ಅದರ ಬಗ್ಗೆ. ಅದರ ಜೊತೆಗೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಆನಂತರ ಅದರಲ್ಲಿ ಕೂಡ ನೆಗೆಟಿವ್ಸ್ ಅಂತೂ ಇದ್ದೇ ಇರ್ತದೆ, ಹೆದರುವಂಥ ಅವಶ್ಯಕತೆಗಳು ಇರುವುದಿಲ್ಲ. ಬಟ್ ನಾನು ನಿಮಗೆ ಜಸ್ಟ್ ಪ್ರೆಡಿಕ್ಟ್ ಮಾಡಿ ತೋರಿಸ್ತೇನೆ ಅದು ಏನು ಅಂತ, ಆ ಮೂಮೆಂಟಲ್ಲಿ ನೀವು ಏನು ಮಾಡಬಲ್ಲಿರಿ, ಆ ಮೂಮೆಂಟ್ ಏನು ಘಟನೆ ಘಟಿಸ್ಬೋದು, ಆ ಮೂಮೆಂಟಲ್ಲಿ ಯಾವ ರೀತಿಯ ವ್ಯಕ್ತಿತ್ವ ಇರ್ಬೋದು, ಆ ಮೂಮೆಂಟಲ್ಲಿ ನಿಮಗೆ ಮೇಜರ್ ಆದಂತಹ ಒಂದು ಘಟನೆಯನ್ನು ಘಟಿಸ್ಬೋದು, ಇದೆಲ್ಲ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ, ಕೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೀವು ಅದಕ್ಕೆ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ, ಅದರಲ್ಲಿ ಕೂಡ ಯಾರಿಗೆಲ್ಲ ಲಗ್ನ ಗೊತ್ತಿದೆ, ಓಕೆ, ಲಗ್ನ ಗೊತ್ತಿದೆ. ಈಗ ನಿಮ್ಮ ಜಾತಕವನ್ನು ತೆಗೆದುಕೊಂಡು ನೋಡಿದಾಗ ಅದರಲ್ಲಿ ಒಂದು ಗೆರೆ ಹೊಡೆದು ಲಾ ಅಂತ ಬರುತ್ತೆ, ಅದು ಲಗ್ನ. ಓಕೆನಾ? ಅದನ್ನು ನೋಡ್ಕೊಳ್ಳಿ ಎಲ್ಲಿಂದ ಬರುತ್ತೆ ಅಂತ, ರೈಟನ್? ಇದು ಮೇಷನ, ವೃಷಭ, ಮಿಥುನ, ಕರ್ಕಾಟಕ ಅಲ್ವಾ, ಹಾಗೆ ಮೀನ ಲಗ್ನದವರಿಗೆ ನೋಡ್ಕೊಳ್ಳಿ. ಆನಂತರ ರಾಶಿಯಿಂದ ನೋಡ್ಕೊಳ್ಳಿ, ರಾಶಿಯಿಂದ ನೋಡ್ಕೊಳ್ಳಿ. ಬಟ್ ಲಗ್ನದಿಂದ ಯಾರು ನೋಡ್ಕೊಳ್ತಾರೋ ಅವ್ರಿಗೆ 90% ಅದರಲ್ಲಿ ಬಂದೇ ಬರ್ತದೆ ಪ್ರೆಡಿಕ್ಷನ್. ಓಕೆ, ಅದೇ ರಾಶಿಯಿಂದ ಯಾರು ನೋಡ್ಕೊಳ್ತಾರೋ ಮೇ ಬಿ 50-60%, ಅದಕ್ಕಿಂತ ಹೆಚ್ಚು ಬರೋದು ಕಷ್ಟ. ಯಾಕಂದರೆ ರಾಶಿಯಿಂದ ಯಾವತ್ತೂ ಕೂಡ ಪ್ರೆಡಿಕ್ಷನ್ ತುಂಬ ಚೆನ್ನಾಗಿ ಹೋಗುವಂಥ ಸಾಧ್ಯತೆ ತೀರಾ ಕಡಿಮೆ, ಲಗ್ನದಿಂದ ಪ್ರೆಡಿಕ್ಷನ್ 100% ವರ್ಕ್ ಆಗುತ್ತೆ, ರೈಟಾ? ಓಕೆನಾ? ಯಾಕಂದರೆ ರಾಶಿಯ ಸ್ಪ್ರೆಡ್ ಏನುಂಟು ಅದು 2 ಕಾಲು ದಿನದ ಸ್ಪ್ರೆಡ್, ಅದರಿಂದಾಗಿ ತುಂಬ ಹುಡುಕಬೇಕಾಗುತ್ತೆ ಅದರಲ್ಲಿ. ಬಟ್ ಲಗ್ನದ ಸ್ಪ್ರೆಡ್ ಏನಿದೆ ಅದು ಬರೀ 2 ಗಂಟೆಯ ಸ್ಪ್ರೆಡ್, ಅದಕ್ಕೋಸ್ಕರ ಲಗ್ನ ಬಹಳ ಶಾರ್ಟ್ ಆಗಿರುವಂಥದ್ದು. ಓಕೆ, ಲಗ್ನ ಬಹಳ ನಿಮಗೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಘಟನೆಯಲ್ಲಿ ಘಟಿಸುವಂಥ ಹೇಳಿಕೊಡುವಂಥದ್ದು, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. 2 ಗಂಟೆಗೊಮ್ಮೆ ಲಗ್ನ ಚೇಂಜ್ ಆಗ್ತಾ ಹೋಗ್ತದೆ, ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರೆಡಿಕ್ಷನ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಒಳ್ಳೆ ಜ್ಯೋತಿಷಿ, ಒಬ್ಬ ಒಳ್ಳೆ ಜ್ಯೋತಿಷ ತಜ್ಞ ಅಂತಾದಾಗ ಅವನು ಲಗ್ನದಿಂದಲೇ ಪ್ರೆಡಿಕ್ಟ್ ಮಾಡ್ತಾನೆ, ರಾಶಿಯಿಂದ ಪ್ರೆಡಿಕ್ಟ್ ಮಾಡಲ್ಲ. ಯಾಕಂದರೆ ಅವ್ನು ಗೊತ್ತಿದೆ ರಾಶಿಯಿಂದ ಪ್ರೆಡಿಕ್ಟ್ ಮಾಡಿದಾಗ 2 ಕಾಲು ದಿನದ ಸ್ಪ್ರೆಡ್ ಅದು ಅಥವಾ ಖಂಡಿತ ಅದರಲ್ಲಿ ಎಲ್ಲೋ ಒಂದು ಕಡೆ ಆ ಘಟನೆಗಳು ಘಟಿಸುವ ಸಾಧ್ಯತೆ ತೀರಾ ಕಡಿಮೆ ಇರ್ತದೆ. ಯಾವಾಗ ರಾಶಿಯನ್ನು ಉಪಯೋಗ ಮಾಡ್ಕೊಳ್ತೇವೆ, ಲಗ್ನ ವೀಕ್ ಆಗಿದ್ದಾಗ. ಈಗ ಲಗ್ನ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ 1 ಡಿಗ್ರಿನೋ 2 ಡಿಗ್ರಿನೋ 3 ಡಿಗ್ರಿನೋ ಹೋಗಿಬಿಟ್ಟಿದೆ, ಆಗ ರಾಶಿಯನ್ನು ಉಪಯೋಗ ಮಾಡ್ಬೋದು, ಪರವಾಗಿಲ್ಲ. ಅಥವಾ ಲಗ್ನ ಏನಾದರೂ 28 ಡಿಗ್ರಿ 29 ಡಿಗ್ರಿಯಲ್ಲಿ
ಬಂದುಬಿಟ್ಟಿದೆ ಅಂದಾಗ ಕೂಡ ನೀವು ರಾಶಿಯನ್ನು ಉಪಯೋಗ ಮಾಡಿ. ರಾಶಿ ಸ್ಟ್ರಾಂಗ್ ಆಗಿದ್ದಾಗ, ರಾಶಿ ಅಂದರೆ ಚಂದ್ರನ ಡಿಗ್ರಿ ಸ್ಟ್ರಾಂಗ್ ಆಗಿದೆ ಆ ಮೂಮೆಂಟಲ್ಲಿ ಅದನ್ನು ಉಪಯೋಗ ಮಾಡ್ಬೋದು. ಲಗ್ನ ಇದರಲ್ಲಿ ಏನಾಗುತ್ತೆ, ಜಾತಕದಲ್ಲಿ ಲಗ್ನ ಆನಂತರ ಚಂದ್ರನ ರಾಶಿ ಆನಂತರ ಸೂರ್ಯನ ರಾಶಿ, ಇದು ಬಹಳ ಮುಖ್ಯವಾಗಿ ಕೆಲಸ ಮಾಡುವಂಥದ್ದು. ಚಂದ್ರನ ರಾಶಿಯಿಂದಲೂ ಪ್ರೆಡಿಕ್ಟ್ ಮಾಡುವವರು ಇದ್ದಾರೆ, ಸೂರ್ಯನ ರಾಶಿಯಿಂದ ಪ್ರೆಡಿಕ್ಟ್ ಮಾಡುವವರು ಇದ್ದಾರೆ, ಲಗ್ನದಿಂದ ಪ್ರೆಡಿಕ್ಟ್ ಮಾಡುವವರು. ಲಗ್ನದಿಂದ ಪ್ರೆಡಿಕ್ಟ್ ಮಾಡುವವರಂದು ಮೇಜರ್ ಆಗಿ ವರ್ಕ್ ಆಗ್ತಾರೆ. ಅದರ ಜೊತೆಗೆ ಲಗ್ನ ವೀಕ್ ಆಗಿದ್ದಾಗ ಚಂದ್ರನನ್ನು ಆರಿಸ್ಕೊಳ್ತಾರೆ, ಚಂದ್ರನ ರಾಶಿ ಕೂಡ ವೀಕ್ ಆಗಿದ್ದಾಗ ಸೂರ್ಯನನ್ನು ಆರಿಸ್ಕೊಳ್ತಾರೆ. ಸೊ ಇದು ಮೂರರಿಂದ ಕೂಡ ಪ್ರೆಡಿಕ್ಟ್ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ. ನಾನು ಇವತ್ತು ಏನು ಮಾಡ್ತೇನೆ, ಲಗ್ನ ಮತ್ತು ರಾಶಿಯಿಂದ ಅದನ್ನು ಪ್ರೆಡಿಕ್ಟ್ ಮಾಡಿ ತೋರಿಸ್ತೇನೆ. ಸೊ ನೋಡ್ಕೊಳ್ಳಿ, ನಿಮಗೆಲ್ಲ ಘಟನೆ ಘಟಿಸಿದೆಯಾ ಇಲ್ವಾ, ಹೌದಾ ಅಲ್ವಾ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ. ಜ್ಯೋತಿಷ್ ಅದರಲ್ಲಿ ಎಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ ಎಂಬುದು ಕೂಡ ನಿಮ್ಮ ಪರಿಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆನಾ? ಹಾಂ, ಮುಂದೆ ಹೊರಿದೋಕ್ಕಿಂತಲೂ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಸಾಯಿರಾಮ್. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಿದ್ರು ಹೇಳಿದಮ್ಮ, ಬೇಸಿಕ್ ಎಲ್ಲ ಪೂರ್ತಿ ಮಾಡಿ ಒಮ್ಮೆ. ನಾನು ಸುರತ್ಕಾನೆ, ಪುಷ್ಪ ಅಂತ ಮಾತಾಡ್ತೀನಿ. ಅದು ಮೊದಲು ಹೇಳಬೇಕಮ್ಮ. ಓಕೆನಾ? ಓಕೆ. ಈಗ ಮಗಳ ಹೆಸರು, ಹುಟ್ಟಿದ ದಿನಾಂಕ ಹೇಳಿ ತಾಯಿ. 5/3/2000. ಓಕೆ. ಸಮಯ? ನಾಲ್ಕ ರಾತ್ರಿ 2:30. ಓಕೆ. ಓಕೆ. ಹುಟ್ಟಿದಲ್ಲಿಮ್ಮ? ಅದು ಹುಟ್ಟಿದ್ದು ಸುರತ್ಕಾನೆ. ಹಾಂ ಹೇಳಿಮ್ಮ, ಏನು ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ಮದುವೆ ಬಗ್ಗೆ ಕೇಳಬೇಕಿತ್ತು. ಅವಳ ಹೆಸರು ಇಟ್ಟಿಲ್ವೋ ಇನ್ನು? ದೀಕ್ಷಾ ಶೆಟ್ಟಿ. ಓಕೆ. ಅದು ಯಾಕೆ ಮರ್ತು ಬಿಡ್ತೀರಾ? ನೀವು ಮೊದಲು ನಿಮ್ಮ ಹೆಸರು ಹೇಳಿಲ್ಲ, ಎಲ್ಲಿಂದ ಕರೆ ಮಾಡೋದು ಹೇಳಿಲ್ಲ, ಮತ್ತು ದೀಕ್ಷಾ ಶೆಟ್ಟಿ ಅಂತ ಈಗ ಹೇಳ್ತಾ ಇದ್ದೀರಾ. ಅಂದರೆ ಏನಾಗುತ್ತೆ ಗೊತ್ತಾ, ನಾನು ಹೇಳ್ತೀನಿ, ನೀವು ಎಷ್ಟೇ ಸಂಬಂಧಗಳನ್ನು ಹುಡುಕಿಮ್ಮ, ಅದು ಯಾವುದೋ ಒಂದು ಕಾರಣಕ್ಕೆ ಅದು ಡಿಸ್ಕನೆಕ್ಟ್ ಆಗುತ್ತೆ. ಅದು ಆಗುವುದೇ ಇಲ್ಲ ಅಂತ ಇಂಡಿಕೇಷನ್. ಅರ್ಥ ಆಯ್ತಾ ನಿಮಗೆ? ನೀವು ಎಷ್ಟು ಬೇಕಾದರೂ ಹುಡುಕಿ, ಹುಡುಗನನ್ನು ಹುಡುಕಿ, ಬೇಕಾದರೆ ತಯಾರಾಗಿರೋ ಹುಡುಗನ ತಂದು ಇಟ್ಕೊಳ್ಳಿ, ಬಟ್ ಡಿಸ್ಕನೆಕ್ಟ್ ಆಗುತ್ತೆ, ಆಗುವುದಿಲ್ಲ. ಯಾಕಂದರೆ ಕಮ್ಯುನಿಕೇಷನ್ ನೋಡಿ ಮುಂದುವರಿಯುವುದಿಲ್ಲ. ರೈಟಮ್ಮ? ಹಾಂ, ಏನು ಅದೇ ತಾನೇ ನೀವು ಹೇಳಿದ್ದೀಗ. ರೈಟ? ನಾನಂತೂ ಹೇಳುವುದಲ್ಲಮ್ಮ, ಅದು ನಿಮ್ಮ ಸಬ್ಕಾನ್ಷಿಯಸ್ಮೆಂಟ್ ತೋರಿಸ್ಕೊಡ್ತಾವಂದ್ರೆ ನಿಮ್ಮಲ್ಲಿ ಏನು ವೀಕ್ನೆಸ್ ಉಂಟಂತ. ಅರ್ಥ ಆಯ್ತಾ ನಿಮಗೆ? ನಾನು ತೋರಿಸ್ಕೊಡೋದಲ್ಲ, ನಿಮಗೆ ಗೊತ್ತೇ ಇಲ್ಲದಂತೆ ತಾನೇ ಇದೆಲ್ಲ ಬಂದಿರುವಂಥದ್ದು. ನಾನಂತೂ ಹೇಳಿರುವುದಿಲ್ಲ. ರೈಟಮ್ಮ, ಈ ಜಾತಕ ಬಂದು ಏನಿರ್ತದೆ ಜಾತಕ, ಜಸ್ಟ್ ವೀಟಮ್ಮ. ಧನಿಷ್ಠ ನಕ್ಷತ್ರ 4ನೇ ಪಾದ, ಕುಂಭರಾಶಿ, ಧನುರ್ಲಗ್ನ, ಸರಿನಾ ಅದು? ಹೌದೌದು. ಹಾಂ, ಸೊ ಓಕೆ. ಮದುವೆಗೆ ಸಂಬಂಧಪಟ್ಟು ಏನಪ್ಪ ಆಗುತ್ತೆ, ಈಗ 22ಅಲ್ಲಿ ಏನಾದರೂ ಮದುವೆ ಆಗುತ್ತೆ, ಜಸ್ಟ್ ವೇಟಮ್ಮ, ಹೇಳಿಕೊಡ್ತೀನಿ. ಈಗ 22ಅಲ್ಲಿ ಏನಾಗುತ್ತೆ, ಗ್ರೋತ್ ಕಡಿಮೆ ಇರ್ತದಮ್ಮ. ನೋಡಿಮ್ಮ, 22ಅಲ್ಲಿ ಏನೆಲ್ಲ ಘಟನೆ ಘಟಿಸ್ತದೆ ಅದರ ಬಗ್ಗೆ ನಾನಂತೂ ಮಾತಾಡಲ್ಲಮ್ಮ. ಅಥವಾ ನಾನು ಈ ಒಂದು ಇವತ್ತು ಸೀರೀಸ್ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಎಲ್ಲ ಆನ್ಸರ್ ಬಂದುಬಿಡ್ತದೆ. ಧನುರ್ಲಗ್ನಕ್ಕೆ 20-29 ಏನು ಘಟನೆ ಘಟಿಸ್ತದೆ ಅದು ಗೊತ್ತಾಗುತ್ತೆ ನಿಮಗೆ. ರೈಟ್ ತಾನೆ? ಈ ಜಾತಕದಲ್ಲಿ ಕೂಡ ಹೇಳುವಂಥದ್ದು ಬಹಳಷ್ಟು ಇದೆ, ಬಟ್ ನಾನಂತೂ ಏನು ಮಾತಾಡಲ್ಲ. ಈಗ ನಾನು ಇಷ್ಟು ಹೇಳ್ತೇನೆ, ಮದುವೆ ಯಾವಾಗ ಆಗುತ್ತೆ? ಈಗ 22ನೇ ವಯಸ್ಸು ರನ್ನಿಂಗ್ ಆಗುತ್ತೆ, 22ರಲ್ಲಿ ಏನು ಮ್ಯಾರೇಜ್ ಆಗುತ್ತೆ, 22-23. ಓಕೆ. ನಾ ಈಗಂತೂ ಮ್ಯಾರೇಜ್ ಆಗಲ್ಲ ಅವ್ರಿಗೆ, 23 ಬರಬೇಕಮ್ಮ. 23 ಬಂದಾಗ ಮ್ಯಾರೇಜ್ ಬಗ್ಗೆ ನೀವು ಪ್ರಯತ್ನ ಮಾಡಿ, ಅದು ಒಳ್ಳೆ ರಿಸಲ್ಟನ್ನು ಅವ್ರ ಪಾಲಿಗೆ ಕೊಡುವ ಸಾಧ್ಯತೆ ತೀರಾ ಜಾಸ್ತಿ. ಆ ಮೂಮೆಂಟಲ್ಲಿ ಮ್ಯಾರೇಜ್ ಆಗುತ್ತೆ ಅಂದರೆ ಇಂಡಿಕೇಷನ್ ಇದೆ. ಆನಂತರ ಏನಾಗುತ್ತೆ ಗೊತ್ತಾ, ಅವರಿಗೆ ಗುರುದರ್ಶನ ಹಿಡಿತಾನೆ, ಏನು ಗುರು ಒಳ್ಳೆ ರಿಸಲ್ಟ್ ಕೊಡ್ತಾನೆ, ಆರೋಗ್ಯದ ವಿಚಾರ ನೋಡ್ಕೊಳ್ಬೇಕು ಅಂತ ಗುರು ಹೇಳಿಕೊಡ್ತಾ ಇದ್ದಾನೆ. ಸೊ ಹೆಲ್ತ್ ರಿಲೇಟೆಡನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಏನು ಮಾಡಬೇಕು ನಿಮಗೆ ಆಲ್ರೆಡಿ ಗೊತ್ತಿರ್ತದೆ ಅಲ್ವಮ್ಮ? ಪುಷ್ಪ ಅಮ್ಮ, ಪುಷ್ಪ ತಾನೇ ನಿಮ್ಮ ಹೆಸರು? ಹೌದೌದು. ನಿಮಗೆಲ್ಲ ಗೊತ್ತಿರ್ತದೆ ನೀವೇನು ಮಾಡಬೇಕು, ನಿಮಗೂ ಖಂಡಿತ ಗೊತ್ತಿರೋ ನಿಮ್ಮ ಮಗಳು ಏನು ಅಂತ. ಸೊ ಮತ್ತೆ ನೀವೇನು ಮಾಡಬೇಕು ಮಾಡ್ಕೊಳ್ಳಿಮ್ಮ. 23ರಲ್ಲಿ ಮ್ಯಾರೇಜ್ ಆಗುವಂಥ ಒಂದು ಯೋಗ ಭಾಗ್ಯ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ಖಂಡಿತ. ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ. ಒಳ್ಳೆದಾಗಲಿ ತಾಯಿ. ರೈಟಾ? ಎಸ್, ಒಳ್ಳೆದಾಗಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ. ಸೊ ಗೊತ್ತಾಯ್ತು ಈಗ ಅಲ್ವಾ? ಸೊ ಅರ್ಥ ಆಗುತ್ತೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಓಕೆನಾ? ಸೊ ಅಂದರೆ ಏನಾಗುತ್ತೆ, ನೀವೇನೋ ಪ್ರಶ್ನೆ ಮಾಡಿ, ನಿಮ್ಮ ಪ್ರಶ್ನೆಯಲ್ಲಿ ನಿಮ್ಮ ಉತ್ತರ ನನಗೇನು ಬೇಕಾಗಿಲ್ಲ. ನಿಮ್ಮ ಎಲ್ಲರೂ ಕೂಡ ಹಾಗೇ ನೋಡುತ್ತಾನೆ. ಈಗ ಅಷ್ಟಮಂಗಳ ಪ್ರಶ್ನೆ ಅಂತ ಹೇಳಿದ್ರ, ಅಷ್ಟಮಂಗಳ ಏನದು? ನಿಮ್ಮದೇ ಪ್ರಶ್ನೆ, ಅದರಲ್ಲೇ ಉತ್ತರ ಅಷ್ಟೇ. ಓಕೆನಾ? ಅದು ಅಷ್ಟಮಂಗಳ. ಓಕೆನಾ? ಅಲ್ಲಿ ಇರುವಂಥ ಎಲ್ಲ, ಅದಕ್ಕೆ ಆ ದ್ಯೂತ ಸಜ್ಞೆ ಅಲ್ವ, ಎಲ್ಲವನ್ನು ನೋಡ್ಕೊಳ್ತಾರೆ ಅವರಲ್ವ. ಯಾರು ಇರ್ತಾರೆ, ಯಾರು ಯಾವ ಡ್ರೆಸ್ಸನ್ನು ಹಾಕಿದ್ದಾರೆ, ಯಾರು ಎಲ್ಲಿ ಬಂದು ಹೇಗೆ ದೀಪವನ್ನು ಹಚ್ತಾರೆ, ಎಲ್ಲಿ ಯಾವ ಮುಖಕ್ಕೆ ಇದ್ದುಕೊಂಡು ಬರ್ತಾ, ಎಲ್ಲ A to Z ಅವರ ಮನೆಗೆ ಹೋಗಿ ನೀವು ಅವರನ್ನು ಆಹ್ವಾನ ಮಾಡಿದ್ರಿಂದ ಹಿಡಿದು ಇಲ್ಲಿವರೆಗೆ ಬರುವವರೆಗೆ ಕೂಡ ಅದು ಅಲ್ಲಿ ಬರೆಯಲ್ಪಡುತ್ತೆ. ರೈಟ್ ತಾನೇ? ಅರ್ಥ ಆಯ್ತಾ ನಿಮಗೆ? ಸೊ ಇದನ್ನೇ ಹೇಳೋದು, ಅದು ವಿಶೇಷ ರೀತಿ ಅಷ್ಟಮಂಗಳ ಅಂತ, ಅದು ವಿಶೇಷ ರೀತಿ ಕೆಲಸ ಮಾಡುವಂಥದ್ದು. ಸೊ ಕಲಿಬೋದು ಯಾರು ಕೂಡ ಅದನ್ನು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರ ಜೊತೆಗೆ ಕಲಿಬೋದು ಅಂದರೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ, ಬಟ್ ಜ್ಯೋತಿಷದಲ್ಲಿ ನಾವು ಅದನ್ನೆಲ್ಲ ಪರಿಗಣಿಸ್ತೇವೆ. ಅಂದರೆ ನಿಮ್ಮ ಮಾತೇ ನಿಮ್ಮ ಉತ್ತರ ಅಷ್ಟೇ, ಬೇರೇನಿಲ್ಲ. ಓಕೆನ? ಇದು ಯಾವತ್ತೂ ನೆನ್ಪಿಟ್ಟು, ನಿಮ್ಮ ಮಾತೇ ನಿಮ್ಮ ಉತ್ತರ. ಅದಕ್ಕೆ ನಾನೇನು ಸರ್ಕಸ್ ಮಾಡಬೇಕಂದ್ರೆ ನನಗೆ ಅದು ತೋರಿಸ್ಕೊಡ್ತಾ ನಿಮ್ಮಲ್ಲಿ ಏನು ವೀಕ್ನೆಸ್ ಇದೆ ಅಂತ. ರೈಟ್ ತಾನೇ? ಓಕೆನಾ? ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಈಗ ನೋಡಿ, ಈಗ ಅವರು ಮೊದಲು ಹೆಸರು ಹೇಳಲಿಲ್ಲ, ಅವರ ಊರಿನ ಹೆಸರು, ಅಂದರೆ ಬೇಸ್ ಲೆವೆಲ್ ಏನೋದು ಹೇಳಲೇ ಇಲ್ಲ. ರೈಟ? ಹಾಗಾದರೆ ಮದುವೆಗೆ ಸಂಬಂಧಪಟ್ಟಂಥ ಬೇಸ್ ಲೆವೆಲ್ ಅದು ತೊಂದರೆಗಳಾಗಿದೆ. ರೈಟ? ಬೇಸ್ ಲೆವೆಲ್ ಏನಪ್ಪ ಬೇಕು ಈಗ ಹುಡುಗಿಗೆ? ಬೇಸ್ ಲೆವೆಲಲ್ಲಿ ಯಾವತ್ತೋ ಕೆಲಸ ಬೇಕು ಅಂತ ಇಷ್ಟಪಡ್ಬೋದು. ಹುಡುಗಿ ಸೌಂದರ್ಯಯುಕ್ತಳಾಗಿರ್ಬೇಕು, ಹುಡುಗಿ ಸಂಸ್ಕಾರಯುಕ್ತಳಾಗಿರ್ಬೇಕು. ಹಾಗೆ ಅದೆಲ್ಲ ಇದ್ದಾಗ ಬೇಸ್ ಲೆವೆಲ್ ಸರಿ ಉಂಟು ಅಂತ ಅರ್ಥ. ಮದುವೆ ಬೇಗನೆ ಆಗ್ಬೋದು, ಹಾಗಾದರೆ ಅಲ್ಲಿ ಎಲ್ಲೋ ಒಂದು ಕಡೆ ಬೇಸ್ ಲೆವೆಲಲ್ಲಿ ಪ್ರಾಬ್ಲಮ್ ಉಂಟು ಅಂತ ಅರ್ಥ. ಹಾಗಾದರೆ ಬೇಸ್ ಲೆವೆಲನ್ನು ಸರಿ ಮಾಡಿ ಇಟ್ಕೊಂಡಾಗ ಡೆಫಿನೆಟ್ ಆಗಿ ಏನಾಗುತ್ತೆ, ಮದುವೆ ಬೇಗನೆ ಆಗುತ್ತೆ. ರೈಟಾ? ಓಕೆ. ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಓಕೆ. ಈಗ ನಾವು ಬಂದ್ಮೇಲೆ ಏನು ನಮ್ಮ ಮೇಷರಾಶಿ
ಮೇಷರಾಶಿ ಮೇಷಲಗ್ನದವ್ರಿಗೆ 20-29 ಏನು ಘಟನೆ ಘಟಿಸ್ತದೆ ನೋಡಿ, ಅಲ್ಲೋ ಏನು ಘಟನೆ ಘಟಿಸಿದೆ ಆ ಮೂಮೆಂಟಲ್ಲಿ ಏನು 20-29 ಮೇಷಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಹಣ ಮಾಡುವಂಥ ಒಂದು ಯೋಗ ಕ್ರಿಯೇಟ್ ಆಗಿದೆ. 20-29 ಓಕೆ, ಯಾರಿಗೆ ಮೇಷಲಗ್ನ ಮೇಷರಾಶಿಯವ್ರಿಗೆ 20-29 ಹಣ ಮಾಡುವಂಥ ಒಂದು ಯೋಗ ಡೆಫಿನೆಟ್ ಕ್ರಿಯೇಟ್. ಅವ್ರಿಗೆ ಏನು ಮನಸ್ಸಿರ್ತದೆ, ನಾನು ಒಳ್ಳೆ ಕೆಲಸ ಮಾಡಬೇಕಪ್ಪ, ಹಣಕಾಸನ್ನು ಜಮಾ ಮಾಡಿಡಬೇಕು, ಹಣಕಾಸನ್ನು ಜಮಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಮೂಮೆಂಟಲ್ಲಿ ಅವರಿಗೆ ಕುಟುಂಬ ಕೂಡ ಚೆನ್ನಾಗಿರಬೇಕು, ಹಣಕಾಸು ಚೆನ್ನಾಗಿರಬೇಕು, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಸ್ವೀಟ್ ಆಗಿ ಮಾತಾಡ್ತಾರೆ, ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಆ ಮೂಮೆಂಟಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್ ತಾನೆ, ಇನ್ನೇನು ಇರ್ತದೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ನಾನು ಝೀನತ್ ಅಂತ ಮಂಗಳೂರಿನಿಂದ. ಸರಿ, ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ತಿಳ್ಕೊಳ್ಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 1/11/1976. ಸಮಯ ಹೇಳಿಮ್ಮ. 7:15 AM. ಓಕೆ, ಹೆಸರೊಮ್ಮೆ ರಿಪೀಟ್ ಮಾಡಿಮ್ಮ. ಝೀನತ್ ಅಂತ. ಓಕೆ, ಪರವಾಗಿಲ್ಲ. ನನಗೆ ಲಗ್ನ ಕುಂಭರಾಶಿ ಶತಭಿಷ ನಕ್ಷತ್ರ. ಹಾಂ, ಅದು ಅಂತೂ ಹೌದಮ್ಮ, ಬಟ್ ನನಗೆ ಹೆಸರು ಅಂತ ಇನ್ನೂ ಅರ್ಥ ಆಗಿಲ್ಲ ಆಯ್ತಾ. ತೋ ನನಗೆ ಹೇಳಿ, ಅದು ಹೆಸರು ನಿಮ್ಮದು ಕಮ್ಯುನಿಟಿ ಬೇರೆನಮ್ಮ? ಯಾವ ಕಮ್ಯುನಿಟಿ? ಹೌದೌದು, ಕ್ರಿಶ್ಚಿಯನ್ ಕಮ್ಯುನಿಟಿ. ಓಕೆ ಓಕೆ ಓಕೆ, ಅದಕ್ಕೆ ಆ ಹೆಸರು ನಮಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಎನಿವೇ ಇರಲಿಮ್ಮ, ಈಗ ಪ್ರಶ್ನೆ ನೀವೇ ಮಾಡಬೇಕಮ್ಮ, ಮಾಡಿಬಿಡಿ. ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ, ಮನಸ್ತಾಪ ಉಂಟು. ಹಾಂ, ಓಕೆ, ಸೊ ರೆಮಿಡಿ ಹೇಳಿಕೊಡ್ತೇನೆ, ಕೇಳಿಸ್ಕೊಳ್ಳಿ. ಅದು ಹಣಕಾಸಿಗೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ ಅದು ಕುಟುಂಬದ ವಿಚಾರದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ತಾವೆ, ಅರ್ಥ ಆಯ್ತಾ ನಿಮಗೆ? ಅದರಲ್ಲೇ ಪ್ರಾಬ್ಲಮ್ ಆಗೋದು. ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಸೊ ಅದನ್ನು ಮಾಡ್ಕೊಳ್ಳಿ. ಯಾಕಂದರೆ ಗುರು ಒಂದು ಕಡೆ ತೊಂದರೆ ಕೊಡ್ತಾ ಇದ್ದಾನೆ, ಅದಕ್ಕೋಸ್ಕರ ಅಂಥ ಪರಿಸ್ಥಿತಿ. ಬಟ್ ನೀವೇನು ಮಾಡಬೇಕಂದ್ರೆ 40-49 ವರೆಗೂ ಕೂಡ ಈಗ 46 ರನ್ನಿಂಗ್ ಆಗ್ತೊಂಡು ಇನ್ನೊಂದು 2-3 ವರ್ಷಗಳ ಕಾಲ ಬಹಳ ಬಹಳ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟಮ್ಮ. ರೈಟಾ, ಓಕೆ. 40 ಸಿರೀಸಲ್ಲಿ ಅದನ್ನೆಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸುಮ್ಮನೆ ಜಗಳ, ಸುಮ್ಮನೆ ಇರಿಟೇಷನ್ ಆಗುತ್ತೆ. ಯಾಕಂದರೆ ನಾನು ಇಷ್ಟಂತ ಹೇಳಬಲ್ಲೆ ನಿಮಗೆ, ನಿಮ್ಮ ಪಾರ್ಟ್ನರ್ ಅವ್ರ ಜೊತೆಗೆ ಮಾತಿನಲ್ಲೇ ಜಗಳ, ಆನಂತರ ನೀವೇನು ಮಾಡ್ತೀರಂದರೆ ಹಣಕಾಸಿನ ವಿಚಾರವನ್ನು ತೆಗೆದುಕೊಂಡು ಜಗಳ, ಕುಟುಂಬದ ವಿಚಾರವನ್ನು ತೆಗೆದುಕೊಂಡು ಜಗಳ, ಕುಟುಂಬದ ಹಿರಿಯ ಸದಸ್ಯರನ್ನು ತೆಗೆದುಕೊಂಡು ಜಗಳ. ರೈಟಮ್ಮ, ಅಥವಾ ಇದೇ ತಾನೇ ಆಗುದು. ಅದಕ್ಕೋಸ್ಕರ ಸಣ್ಣ ರೆಮಿಡಿ ಏನು ಮಾಡಬೇಕು, ನೀವು ಸ್ವಲ್ಪ ಕಡಲೆಕಾಳಮ್ಮ, ಓಕೆ, ಕಡಲೆ, ಈ ಕಡಲೆಯನ್ನು ಒಂದು 300 ಗ್ರಾಮ್ ಕಡಲೆಯನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಗುರುವಾರ ದಿವಸ ನಿಮ್ಮ ಕೈಯಿಂದ ಅಥವಾ ನೀರಲ್ಲಿ ಹರಿಯಬಿಡಿ, ಅಥವಾ ಯಾರಿಗಾದರೂ ದಾನ ಮಾಡಿಮ್ಮ. ಇದನ್ನು 3 ಗುರುವಾರ ಮಾಡ್ಕೊಳ್ಳಿಮ್ಮ, ನಿಮ್ಮ ಸಮಸ್ಯೆ ತಕ್ಕ ಮಟ್ಟಿಗೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತಮ್ಮ. ತುಂಬ ಚೆನ್ನಾಗಿರ್ತೀರಿ, ಓಕೆನಾ? ಇಷ್ಟೇ ಮಾಡ್ಕೊಳ್ಳಿಮ್ಮ, ಬೇರೆ ಏನು ಬೇಕಾಗಿಲ್ಲ, ಓಕೆನಾ? ಆಯ್ತು, ಒಳ್ಳೆಯದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟ್, ಓಕೆ. ನಮ್ಮ ಮೇಷರಾಶಿ ಮೇಷಲಗ್ನದವ್ರಿಗೆ ಏನಾಗುತ್ತೆ, 20-29 ಸಿರೀಸಲ್ಲಿ ಅವರಿಗೆ ಹಣ ಮಾಡುವಂಥ ಒಂದು ಯೋಗ ಕ್ರಿಯೇಟ್ ಆಗಿದೆ. ವಿಶೇಷ ರೀತಿಯಲ್ಲಿ ಖಂಡಿತ ಹಣಕಾಸನ್ನು ಮಾಡ್ತಾರೆ ಅಂದರೆ ಥಾಟ್ಸ್ ಬರುತ್ತೆ, ನಾನು ಅಕ್ಯುಮುಲೇಟ್ ಮಾಡಬೇಕು, ನಾನು ಒಟ್ಟು ಮಾಡಿಡಬೇಕು, ನಾನು ಜಮಾ ಮಾಡಿಡಬೇಕು, ಯಾವುದನ್ನು ಹಣಕಾಸನ್ನು ಜಮಾ ಮಾಡಿ ಇಡಬೇಕು ಅನ್ನೋ ಒಂದು ತೀವ್ರ ಇಚ್ಛೆ ಬಂದಿರ್ತದೆ ಅವರಿಗೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದು ಒಳ್ಳೆ ರಿಸಲ್ಟನ್ನು ಅವ್ರ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಇಂಡಿಕೇಷನ್ ಇದೆ. ಓಕೆ, ಇದು ಒಂದೇ ಪಾಯಿಂಟ್. ಓಕೆ, ಎರಡನೇದಾಗಿ ಏನಾಗುತ್ತೆ, ಕುಟುಂಬದವರು ಕೂಡ ಚೆನ್ನಾಗಿರಬೇಕಪ್ಪ, ಕುಟುಂಬದಲ್ಲಿ ತುಂಬ ಲಕ್ಸುರಿ ಬೇಕು ಅಂತ ಒಂದು ಇಚ್ಛೆಯನ್ನು ಪಟ್ಕೊಂಡಿರ್ತಾರೆ, ಅದು ಕೂಡ ಅವ್ರ ಪಾಲಿಗೆ ನೆರವೇರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಯಾಕಂದರೆ ಏನಾಗುತ್ತೆ ಗೊತ್ತಾ, 20-29 ಸಿರೀಸ್ ಹೇಗಿರ್ತದೆ ಅಂದರೆ ಎಲ್ಲರಿಗೂ ಕೂಡ ಅದು 23ರ ನಂತರ ರಿಸಲ್ಟ್ ಕೊಡ್ತದೆ. 23ರವರೆಗೆ ಏನಿಲ್ಲ, ಯಾಕಂದರೆ ಆ ಮೂಮೆಂಟಲ್ಲಿ ಕಲಿತಾ ಇರ್ತೀರಾ ಏನೋ ಅಲ್ವಾ, ಆ ಮೂಮೆಂಟಲ್ಲಿ ತಯಾರಿ ನಡೆಸ್ತಾರೆ. 24ರ ನಂತರ ಏನುಂಟು, ಅದರ ರಿಸಲ್ಟ್ ಬಹಳ ಜೋರಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಈ ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಓಕೆನಾ? ಇದೊಂದು ವಿಚಾರ ಅಂತ ಆಯ್ತು. ಓಕೆ, ಏನು ನಿಮಗೆ ಗೊತ್ತಾಯ್ತು, ಅವಾಗ ಹಣಕಾಸನ್ನು ಒಟ್ಟು ಮಾಡುವಂಥದ್ದು, ಹಣಕಾಸಿಗೆ ಸಂಬಂಧ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥದ್ದು, ತೀವ್ರ ಇಚ್ಛೆ ಬರುವಂಥದ್ದು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಹಣಕಾಸನ್ನು ಇಟ್ಕೊಳ್ಳೋಣ ಅಥವಾ ಮನೆಯಲ್ಲಿ ಅದು ಜಮಾ ಮಾಡೋಣ, ಅಕ್ಯುಮುಲೇಟ್ ಮಾಡೋಣ, ಅದನ್ನು ಸಂಗ್ರಹಣೆ ಮಾಡೋಣ ಎನ್ನುವಂಥ ಒಂದು ತೀವ್ರ ಇಚ್ಛೆಯನ್ನು ನೀವು ಹೊಂದತಕ್ಕಂಥವ್ರಾಗಿರ್ತೀರಿ 20-29 ವಯಸ್ಸಿನಲ್ಲಿ. ರೈಟ್ ತಾನೆ? ನೋಡಿ, ಇದು ಇಚ್ಛೆ ಪೂರ್ತಿ ಎಲ್ಲರಿಗೂ ಇರ್ತದೆ. ಓಕೆನಾ? ಹಣಕಾಸು ಜಮಾ ಮಾಡಬೇಕು ಇರುವುದಿಲ್ಲ ಅಂತ ಏನಿಲ್ಲ, ಬಟ್ ನಿಮ್ಗೆ ಏನಾಗುತ್ತೆ ಅಂದರೆ ಅದು ಯೋಗ ಕ್ರಿಯೇಟ್ ಆಗಿರ್ತದೆ, ನೀವು ಜಮಾ ಮಾಡಿ ಇಡ್ಬೋದು ಅಂತ ಒಂದು ಇಂಡಿಕೇಷನ್ ಇರುತ್ತೆ. ಓಕೆನಾ? ಇದೊಂದು ವಿಚಾರ ಆಯಿತು. ಓಕೆ, ಎರಡನೇ ವಿಚಾರ ಏನಿರ್ತದೆ ನಿಮಗೆ, ಒಂದು ಮನೆ ಕಟ್ಟುವಂಥ ಯೋಗ, ಒಂದು ಮನೆ ಮಾಡುವಂಥ ಯೋಗ, ಒಂದು ಫ್ಲ್ಯಾಟ್ ಖರೀದಿ ಮಾಡುವಂಥ ಯೋಗ, ಒಂದು ಜಾಗ, ಒಂದು ವಾಹನ, ಏನಾದರೂ ಕೂಡ ಒಂದು ಮಾಡುವಂಥ ಒಂದು ಯೋಗ ಕೂಡ 24ನೇ ವಯಸ್ಸಿನ ನಂತರ ಕ್ರಿಯೇಟ್ ಆಗುತ್ತೆ. ರೈಟಾ? ಯಾರಿಗೆ? ನಮ್ಮ ಮೇಷಲಗ್ನ ಮೇಷರಾಶಿಯವರಿಗೆ 24 ಇಯರ್ಸ್ನ ನಂತರ ಅದು ಆ್ಯಕ್ಟಿವೇಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಡೆಫಿನೆಟಾಗಿ ಒಂದು ಮನೆನೋ, ಒಂದು ಗಾಡಿನೋ, ಒಂದು ಜಾಗನೋ ಏನಾದರೂ ಪರ್ಚೇಸ್ ಮಾಡೋ, ಅಥವಾ ನಿಮ್ಮ ತಂದೆನೋ ತಾಯಿನೋ ಅವ್ರ ಜೊತೆಗೆ ಸೇರಿಕೊಂಡು ಹಣವನ್ನು ಹಾಕಿ ಮನೆಯನ್ನು ರಿಪೇರಿ ಮಾಡುವಂಥದ್ದು, ಕಟ್ಟುವಂಥ ಏನು ಬೇಕಾದರೂ ಒಂದು ಮಾಡುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕ್ರಿಯೇಟ್ ಆಗಿದೆ. ಬೇಕಾಗಿ ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು. ರೈಟ್ ತಾನೆ? ಓಕೆನಾ? ಇದೊಂದು ವಿಚಾರ ಆಯಿತು. ಇನ್ನೇನಾಗುತ್ತೆ ಇವರಿಗೆ ವಿಶೇಷ ರೀತಿಯಲ್ಲಿ, ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ರೈಟಾ? ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಆನಂತರ ನಿಮ್ಮ ಅಕ್ಕಪಕ್ಕದಲ್ಲಿ ಸರೌಂಡಿಂಗಲ್ಲಿ ಯಾರಿದ್ದಾರೆ ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಜಗಳಗಳು ಆಗುವಂಥದ್ದು, ಮಾತುಕತೆಯಲ್ಲಿ ಜಗಳಗಳಾಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅದನ್ನು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಖಂಡಿತ ನೀವು ಪ್ರಯತ್ನ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅದನ್ನು ಮಾಡಿ ನೋಡಬೇಕಾಗುತ್ತೆ. ರೈಟ್ ತಾನೆ? ಓಕೆನಾ? ಗೊತ್ತಾಯಿತು. ಇನ್ನೇನಾಗುತ್ತೆ, ನಮ್ಮ ಮೇಷರಾಶಿ ಮೇಷಲಗ್ನದವ್ರಿಗೆ ನೆನ್ಪಿಟ್ಬಿಡಿ, ಏನಾಗುತ್ತೆ,
ನಿಮ್ಮ ಒಡ ಹುಟ್ಟಿದವರು ಯಾರೇ ಇದ್ರು ಕೂಡ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ಸಡನ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಸಡನ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಷ್ಟು ಎಷ್ಟೋರಿಗೆ ಸರಿ ಇದ್ರು, ಇಷ್ಟು ಎಷ್ಟೋರಿಗೆ ಇಲ್ಲ, ಏನಾಯಿತೋ ಗೊತ್ತಿಲ್ಲ, ಮತ್ತೆ ಅವರ ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಏನುಂಟು ಏನಿಲ್ಲ ಅಂತ. ಬಟ್ ನಿಮ್ಮ ಜಾತಕವನ್ನು ನೋಡಿದಾಗ ಮೇಷರಾಶಿ ಮೇಷ ಲಗ್ನದವರಿಗೆ 22-29 ಇಯರ್ನಲ್ಲಿ ಅವರ ಒಡ ಹುಟ್ಟಿದವರಿಗೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಅದು ಅವರ ಕುಟುಂಬದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಅವರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ಅವ್ರು ಎಲ್ಲೋ ಒಂದು ಕಡೆ ಘಾಸಿಗೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಇನ್ನೇನಾಗುತ್ತೆ 20-29 23-24 ನಂತರ ಅಂತ ಹೇಳ್ತೀನಿ, 23-24 ನಂತರ ನಿಮ್ಮ ತಂದೆಯ ಫೈನಾನ್ಷಿಯಲ್ ಲೆವೆಲ್, ಫೈನಾನ್ಷಿಯಲ್ ಕಂಡೀಷನ್ ಏನುಂಟು ಅದು ವೀಕ್ ಆಗುತ್ತೆ, ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದರಲ್ಲಿ ಬಾಧೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನೋ ತೊಂದರೆ ಕ್ರಿಯೇಟ್ ಆಗುತ್ತೆ, ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಮ ತಂದೆಯ ವಿಚಾರದಲ್ಲಿ, ತಂದೆಯ ಹಣಕಾಸಿನ ವಿಚಾರದಲ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಬರುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ. ಓಕೆ, ಇನ್ನೇನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಸಮಸ್ಯೆಗೊಳಗಾಗುತ್ತೆ. ಯಾರಿಗೆ? ನಮ್ಮ ಮೇಷರಾಶಿ ಮೇಷಲಗ್ನದವ್ರಿಗೆ 20-29 24 ನಂತರ 29 ವಯಸ್ಸಿನವರಿಗೆ ಕಾರ್ಯಕ್ಷೇತ್ರ ಬಹಳಷ್ಟು ಬಾಧೆಗೊಳಗಾಗುತ್ತೆ, ತೊಂದರೆಗೊಳಗಾಗುತ್ತೆ. ಗೊತ್ತಿಲ್ಲಪ್ಪ ನಾನು ಏನು ಮಾಡ್ತಾ ಇದ್ದೇನೆ, ಅವರಿಗೆಲ್ಲ ಒಳ್ಳೆ ಕೆಲಸ ಉಂಟು, ನಾನು ಏನೇ ಮಾಡಿದ್ರು ಕೂಡ ನನ್ನನ್ನು ಪರಿಗಣಿಸಲಿಲ್ಲ, ರೆಕಗ್ನೈಸ್ ಆಗ್ತಾನೇ ಇಲ್ಲ, ಏನು ಮಾಡೋಕೆ ಗೊತ್ತಾಗೋದಿಲ್ಲ, ಕಾರ್ಯಕ್ಷೇತ್ರ ಪ್ರಾಬ್ಲಮ್ಗಳಾಗುವಂಥದ್ದು. ಅಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ವೇಳೆ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ, ನಿಯಮಿತ ರೀತಿಯಲ್ಲಿ, ಶಿಸ್ತುಬದ್ಧವಾಗಿ ಮಾಡ್ತಾ ಹೋದಾಗ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವೇನಾದರೂ, ಏ ಅವ್ನ ಕೆಲಸ ಚೆನ್ನಾಗಿದೆಯಪ್ಪ, ಇವನ ಕೆಲಸ ಚೆನ್ನಾಗಿದೆ, ಅವನಿಗೆ ಒಳ್ಳೆ ಸ್ಯಾಲ್ರಿ ಇದೆ, ನಾನು ಇಷ್ಟು ಕೆಲಸ, ನನಗೆ ಸ್ಯಾಲ್ರಿ ಇಲ್ಲ, ಈ ರೀತಿ ಥಾಟ್ಸನ್ನು ಇಟ್ಕೊಂಡಾಗ 100% ನಿಮ್ಮ ಕಾರ್ಯಕ್ಷೇತ್ರ ಪ್ರಾಬ್ಲಮ್ಗಳಾಗುತ್ತೆ, ಬಾಧೆ ಜಾಸ್ತಿನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತೊಂದರೆಯನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳಿದೆ. ಇದೊಂದು ವಿಚಾರ ಆಯಿತು, ರೈಟ್ ತಾನೆ? ಓಕೆ, ಗೊತ್ತಾಯ್ತು ಈಗ. ಓಕೆ, ಆನಂತರ ಆ ಮೂಮೆಂಟಲ್ಲಿ ಏನು ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ, ಮದುವೆ ಆಗುವಂಥ ಯೋಗ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ. ಒಂದು 24 ನಂತರನೇ 29 ಒಳಗಡೆನೇ ಮ್ಯಾರೇಜ್ ಆಗುವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ. ಬಟ್ ನೀವು ಏನೇ ಮ್ಯಾರೇಜ್ ಆದರೂ ಕೂಡ ನಾನು ಹೇಳ್ತೀನಿ, ಡಿಲೇ ಮಾಡಬೇಕಂತ, ಮ್ಯಾರೇಜನ್ನು ಡಿಲೇ ಮಾಡಬೇಕು, ಬೇಗನೆ ಮಾಡಲಿಕ್ಕೆ ಹೋಗಬಾರ್ದು. ಹುಡುಗಿಯಾರಾದರೂ ಹುಡುಗರಾದರೂ ಕೂಡ ಒಂದು 27-28 ಬಂದ ನಂತರ ನೋಡ್ಕೊಳ್ಬೇಕು, ಅದಕ್ಕಿಂತ ಮುಂಚೆ ಮ್ಯಾರೇಜ್ ಮಾಡಿ ಹೋಗಬಾರ್ದು. ಯಾಕಂದರೆ ಮದುವೆ ಜೀವನದಲ್ಲಿ ಸುಖದಲ್ಲಿ ವ್ಯತ್ಯಯ, ಎಲ್ಲಿ ಮದುವೆಗೆ ಹೋಗ್ತೀರಿ, ಎಲ್ಲಿ ಮದುವೆಯಾಗಿ ಹೋಗ್ತೀರಾ, ಎಕ್ಸಾಂಪಲ್ ಹೆಣ್ಣು ಮಕ್ಕಳಾದರೆ ಅವರಿಗೆ ಅವರಿಗೆ ಸಿಗುವಂಥ ಅತ್ತೆ ಏನಿರ್ತಾರೆ, ವಿಪರೀತ ಕೋಪಿಷ್ಠರಾಗಿರ್ಬೋದು, ಅಥವಾ ಇವರಿಗೆ ಬಾಧೆ ಕೊಡ್ಬೋದು, ಅತ್ತೆಯಿಂದಲೇ ಬಾಧೆ ಕ್ರಿಯೇಟ್ ಆಗುತ್ತೆ ಅಲ್ವಾ. ಹೆಣ್ಣು ಮಕ್ಕಳಿಗೆ ಅತ್ತೆಯಿಂದ ಬಾಧೆ ಕ್ರಿಯೇಟ್ ಆಗುತ್ತೆ, ಗಂಡು ಮಕ್ಕಳಿಗೆ ಮೇ ಬಿ ಅತ್ತೆಯಿಂದ ಬಾಧೆ ಕ್ರಿಯೇಟ್ ಆಗ್ಬೋದು, ಬಟ್ ಗಂಡು ಮಕ್ಕಳಂತೂ ಕೇಳುವವರಿಲ್ಲ, ಅಥವಾ ಗಂಡು ಮಕ್ಕಳಲ್ಲಿ ಇರುವುದಿಲ್ಲ, ಅದರಿಂದಾಗಿ ಅದರಲ್ಲಿ ದೊಡ್ಡ ಸಮಸ್ಯೆ ಅಂತೂ ಬರಲ್ಲ. ಬಟ್ ಹೆಂಡತಿಯ ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಹೆಂಡತಿಗೆ ಸಂಬಂಧಪಟ್ಟ ಪ್ರಾಪರ್ಟಿ ಏನಿದೆ ಆ ವಿಚಾರದಲ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಇದು ನೋಡ್ಕೊಳ್ಳಿ, ಅದು ಹೇಗೆ ಕೆಲಸ ಮಾಡ್ತಾನೆ, ರೈಟ್ ತಾನೇ? ಓಕೆ, ಇದೆಲ್ಲ ವಿಚಾರಗಳು ಅಂತ ಹೇಳ್ತೇನೆ. ಹೋ, ಹೀಗೆ ಇದೆಲ್ಲ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ. ಓಕೆ, ಇನ್ನು ನಿಮ್ಮ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿದೆ, ನಿಮ್ಮ ಪ್ರೀತಿ ಪ್ರೇಮ, ಸ್ನೇಹಿತರು, ವಿದ್ಯೆ ಎಲ್ಲ ಏನಾಗುತ್ತೆ. ಸೊ ಡೆಫಿನೆಟ್ಟಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗೆ ಒಳಗಾಗುತ್ತೆ ಅಂತ ಇಂಡಿಕೇಷನ್ ಇರ್ತದೆ. ಅದರಲ್ಲೂ ಕೂಡ ಪ್ರೀತಿ ಪ್ರೇಮ ಅಂತ ನೀವೇನಾದರೂ ಹೋದಾಗ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ನಾನು ಹೇಳಿದೆ ಅದು ಪ್ರೀತಿ ಪ್ರೇಮ ಅಂತ ತಲೆ ನೋಡಿ, ಅಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೊಂದು ಮಾತು ಹೇಳ್ತೇನೆ. ಯಾರಿಗೆಲ್ಲ ವಿಶೇಷ ರೀತಿಯಲ್ಲಿ 29 ರನ್ನಿಂಗ್ ಆಗುತ್ತೆ, ಓಕೆ, 29 ರನ್ನಿಂಗ್ ಆಗುವಾಗ, 33 ರನ್ನಿಂಗ್ ಆಗುವಾಗ, 22 ರನ್ನಿಂಗ್ ಆಗುವಾಗ ಇವರೆಲ್ಲ ಪ್ರೀತಿ ಪ್ರೇಮದಲ್ಲಿ ಬೀಳ್ತಾರೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಅಲ್ವಾ. ಅಂತ ಒಂದು ಇಂಡಿಕೇಷನ್, ಯಾಕಂದರೆ 29 ಪಂಚಮದ ಭಾವ ಆಕ್ಟಿವೇಟ್ ಆಗಿರ್ತದೆ, 22 ಅಂದರೆ ರಾಹುವಿನ ಅಂಕೆ, ರಾಹು ಅಟ್ರಾಕ್ಟ್ ಮಾಡಿರ್ತಾನೆ. ಸೊ ಇಂಥ ಒಂದು ಸಂದರ್ಭ 24 ಶುಕ್ರ ಅಟ್ರಾಕ್ಟ್ ಮಾಡಿರ್ತಾನೆ, ಇಂಥ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಿಮ್ಮಲ್ಲೊಂದು ಒಂದು ಸಂಯಮ ಅಂತ ಇರ್ತದಲ್ಲ, ಒಂದು ಕಾಮನ್ ಸೆನ್ಸ್ ಅಂತ ಇರ್ತದಲ್ಲ, ಆ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿ. ನಾನು ಇದರಲ್ಲಿ ಹೋದರೆ ನನಗೇನು ಸಕ್ಸಸ್ ಆಗುತ್ತಪ್ಪ ಇಲ್ವೋ ಅಲ್ಲ, ಸುಮ್ಮನೆ ಭಾವನೆಗಳಲ್ಲಿ ಬಿದ್ದು ಬೀಳೋದು, ಅದಕ್ಕೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ, ಅದು ನನ್ನ ಲೆಕ್ಕದಲ್ಲಿ ಬೇಕಾಗಿಲ್ಲ ಅಂತ ಹೇಳಿ ಅಲ್ವಾ. ನೋಡಿ, ಆ ಮೂಮೆಂಟಲ್ಲಿ ನಿಮ್ಮ ಭಾವನೆಗಳನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯ ಅಂತೂ ಖಂಡಿತ ಇಲ್ಲ, ವಿಷಯ ಬೇರೆ, ರೈಟ್ ತಾನೆ? ಸಾಧ್ಯ ಅಂತೂ ಇಲ್ಲ ಭಾವನೆಗಳನ್ನು ತಡೀಲಿಕ್ಕೆ. ಭಾವನೆಗಳು ಬರ್ತವೆ, ನೀವು ಹೋಗಿ ಅದು ಈಜಾಡಿ ಬಿಡ್ತೀರಾ, ತೊಂದರೆಗಳು ಸಿಕ್ಕಾಕೊಳ್ತೀರಾ. ತೊಂದರೆಗೆ ಸಿಕ್ಕಾಕೊಳ್ಳೋದೇ ಇದರಲ್ಲಿ ಇರುವಂಥ ದೊಡ್ಡ ಸಮಸ್ಯೆ. ತೊಂದರೆಗೆ ಸಿಕ್ಕಾಕೊಳ್ತೀರಾ, ಇನ್ಸಲ್ಟ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಆಗುವುದಿಲ್ಲ ಏನಂತ, ಅಥವಾ ನೀವು ಯಾವ ಪಾರ್ಟ್ನರನ್ನು ಆರಿಸಿಕೊಳ್ತೀರಾ ಅವರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ, ಅಥವಾ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಇರ್ತದೆ. ಇದೆಲ್ಲ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ಇನ್ನೇನಾಗುತ್ತೆ, ಎಲ್ಲೊಂದು ಕಡೆ ನಿಮ್ಮ ತಾಯಿ ಆರೋಗ್ಯ, ಓಕೆ, ಇಲ್ಲಿ ತಂದೆಯ ಹಣಕಾಸಿನ ವಿಚಾರ ಎಲ್ಲೊಂದು ಕಡೆ ತೊಂದರೆಗಳು. ತಾಯಿಯ ಆರೋಗ್ಯ, ತಾಯಿಯ ಆರೋಗ್ಯದಲ್ಲಿ ವಿಶೇಷ ರೀತಿಯ ಪ್ರಾಬ್ಲಮ್ ಬರುವ ಸಾಧ್ಯತೆ ಇರ್ತದೆ. ತಾಯಿಯ ಆರೋಗ್ಯವನ್ನು ನೋಡ್ಕೊಳ್ಬೇಕು, ತಾಯಿಯ ಜೊತೆಗೆ ಇರಬೇಕು, ತಾಯಿಗೆ ಸಾಥ್ ಕೊಡಬೇಕು, ತಾಯಿಗೆ ಸಪೋರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ನಮ್ಮ ಮೇಷರಾಶಿ ಮೇಷಲಗ್ನದವರಿಗೆ 23-29 ವಯಸ್ಸಿನಲ್ಲಿ. ಓಕೆ, ಆನಂತರ ಹೆಚ್ಚಾಗಿ ಏನಾಗುತ್ತೆ, ನಿಮ್ಮ ತಂದೆಯ ಕುಟುಂಬದಲ್ಲಿ, ವಿಶೇಷ ನಿಮ್ಮ ತಂದೆಯ ಕುಟುಂಬದಲ್ಲಿ ಬಹಳ ಡೆತ್ಗಳನ್ನು ನೋಡುವಂಥ ಸಾಧ್ಯತೆಗಳೇ. ಅಲ್ಲಿ ಯಾರು ಮರಣ ಹೊಂತಾ ಇರ್ತಾರೆ ಅದನ್ನು ನೋಡುವಂಥ ಸಾಧ್ಯತೆ. ಅದೇ ಸಮಯದಲ್ಲಿ ತಂದೆಯ ಕುಟುಂಬದಲ್ಲಿ ಯಾರು ಡೆತ್ ಆಗ್ತಾರೆ ಅವರ ಮುಖಾಂತರ ನಿಮಗೆ ಸ್ಮಶಾನಕ್ಕೆ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್. ಸ್ಮಶಾನ ಯಾತ್ರೆ ಮಾಡಿ ಬರ್ತೀರಾ ನೀವು? ಓಕೆ, ಅದೆಲ್ಲ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಸೊ ನೋಡ್ಕೊಳ್ಬೇಕು ಇದನ್ನು, ಆಯಿತಾ? ಅದರಲ್ಲಿ ಈಗ ನಿಮಗೇನು ಸಮಸ್ಯೆ ಕ್ರಿಯೇಟ್ ಆಗಿ ನಾನಂತೂ ಹೇಳಿದೆ, ಬಟ್ ತಂದೆಯ ಕುಟುಂಬ ಡೆತ್ ಅಂತೂ ನೋಡಬೇಕು ನೀವು, ರೈಟಾ? ಯಾರು ಮೇಷರಾಶಿ ಮೇಷಲಗ್ನದವರು 23-29 ಅದರ
ಸಂದರ್ಭದಲ್ಲಿ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿರ್ತಾರೆ, ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿರ್ತಾರಲ್ವ, ಅವರಿಗೆ ಅವರ ಮಕ್ಕಳಿಂದ ಸಮಸ್ಯೆ, ಮಕ್ಕಳಾಗುವುದಕ್ಕೆ ಸಮಸ್ಯೆ, ಮಕ್ಕಳ ವಿಚಾರದಲ್ಲಿ ಸಮಸ್ಯೆ, ಅಥವಾ ಅವ್ರಿಗೆ ಆರೋಗ್ಯದ ಸಮಸ್ಯೆ, ಇಷ್ಟೊಂದು ಸಮಸ್ಯೆ ಆ ಮೂಮೆಂಟಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ, ರೈಟಾಗಿ ಗೊತ್ತಾಯಿತು. ಆನಂತರ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನು ಸ್ಯಾಲ್ರಿ ಬರಬೇಕು, ನಿಮಗೆ ಸ್ಯಾಲ್ರಿಯಲ್ಲಿ ವ್ಯತ್ಯಯಗಳು, ನನಗೆ ಎಷ್ಟು ಬೇಕೋ ಸ್ಯಾಲ್ರಿ ಬರ್ತಾ ಇಲ್ಲ, ಸಮಸ್ಯೆ ಕ್ರಿಯೇಟ್ ಆಗ್ತೊಂಡು, ಇಂಥ ಒಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಅಯ್ಯೋ ದೇವರೇ, ಇಷ್ಟೆಲ್ಲ ಸಮಸ್ಯೆಗಳನ್ನೇ ಎದುರಿಸ್ಬೇಕಪ್ಪ, ಇಷ್ಟೆಲ್ಲ ಸಮಸ್ಯೆಗಳುಂಟಾ, ಅಂದರೆ 2200 ಬರಲೇಬಾರ್ದು ಆ ರೀತಿಯಲ್ಲಿ ಅಂತ ಅನಿಸ್ಕೊಳ್ತೀರಾ. ಬಟ್ ಸುಖ ಅಂತೂ ಇದೆ ಅಂತ ಹೇಳಿದ್ದೇನಲ್ವ, ಹಣಕಾಸನ್ನು ಒಟ್ಟು ಮಾಡಿಡುವಂಥದ್ದುಂಟು, ಮನೆ ಕಟ್ಟುವಂಥದ್ದುಂಟು, ಜಾಗ ತಗೊಳ್ಳುವಂಥದ್ದುಂಟು, ಆನಂತರ ನಿಮಗೆ ವಾಹನ ತಗೊಳ್ಳೋದು ಇದೆಲ್ಲ ಉಂಟು. ಇದೆಲ್ಲ ಪ್ಲಸ್ ಪಾಯಿಂಟ್ ಇದ್ದಾನೆ, ಮೈನಸ್ ಪಾಯಿಂಟ್ ಇಲ್ಲಿಂದ ಇರ್ತದೆ. ಇನ್ನೇನಾಗುತ್ತೆ ಅದರಲ್ಲಿ ವಿಶೇಷ, ನಿಮ್ಮ ದಶಾಭುಕ್ತಿ ಅಲ್ಲಿ ಮ್ಯಾಟರ್ ಆಗುತ್ತೆ. ಆನಂತರ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಎಲ್ಲಿದ್ದಾನೆ, ದ್ವಿತೀಯಾಧಿಪತಿ ಎಲ್ಲಿದ್ದಾನೆ, ತೃತೀಯಾಧಿಪತಿ, ಅದು ಮ್ಯಾಟರ್ ಆಗುತ್ತೆ. ರೈಟ್, ಅಂದರೆ ಗ್ರಹಗಳ ಪ್ಲೇಸ್ಮೆಂಟ್ ಏನುಂಟು ಅದು ಮ್ಯಾಟರ್ ಆಗುತ್ತೆ. ಓಕೆ, ಅದರ ಮುಖಾಂತರಲ್ಲಿ 100% ಹೇಳಲಿಕ್ಕೆ ಸಾಧ್ಯತೆ ಉಂಟು ಅಲ್ವ, ಅದು ವಿಷಯ ಬೇರೆ. ಬಟ್ ಇದೆಲ್ಲ ಬ್ಲ್ಯಾಂಕ್ ಚಾರ್ಟನ್ನು ಇಟ್ಕೊಂಡು ಹೇಳುವಂಥ, ಅಲ್ಲಿ ಪ್ಲಾನೆಟ್ಸನ್ನು ಆ್ಯಡ್ ಮಾಡಿಲ್ಲ, ಬರೀ ಬ್ಲ್ಯಾಂಕ್ ಚಾರ್ಟನ್ನು ಇಟ್ಕೊಂಡು ಪ್ರೆಡಿಕ್ಟ್ ಮಾಡಿರುವಂಥದ್ದು. ರೈಟ್ ತಾನೆ, ಓಕೆನಾ? ಸೊ ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ, ನನಗೆ ಮೆಸೇಜ್ ಮಾಡಿ ಹೌದಾ ಅಲ್ವ ಅಂತ. ಒಂದು ವೇಳೆ ಇಲ್ಲ ಅಂತ ಇಟ್ಕೊಳ್ಳೋಣ. ಈಗ ನಂದು ಮೇಷರಾಶಿ ಮೇಷ ಲಗ್ನಪ್ಪ, ನಿಜವಾಗಿಯೂ ನನಗೆ ಅಂಥದ್ದೆಲ್ಲ ಘಟನೆ ಯಾವುದು ಘಟಿಸಿಲ್ಲ, ನಾನು ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಹೇಳಿದರೆ ಡೆಫಿನೆಟ್ ನಾನು ಹೇಳ್ತೀನಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅಥವಾ ಡೇಟ್ ಆಫ್ ಬರ್ತ್ ಪ್ರಾಬ್ಲಮ್ ಇದೆ, ಸಮಯ ಸರಿ ಇಲ್ಲ, ಲಗ್ನ ಚೇಂಜ್ ಆಗಿದೆ. ರೈಟಾ, ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಘಟನೆ ಘಟಿಸುವಂಥ ಸಾಧ್ಯತೆ ತೀರಾ ಇಲ್ಲಾಂದರೆ ಅದು ಹಾಗೆ ಅಂತೂ ಆಗುವುದಿಲ್ಲ, ಅಷ್ಟು ಆ ವ್ಯತ್ಯಯ ಅಂತೂ ಖಂಡಿತ ಬರೋದಿಲ್ಲ ಅಂತ ಹೇಳಿದ್ರೆ ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಓಕೆ, ತುಂಬ ಚೆನ್ನಾಗಿದೆ. ಓಕೆ, ಈಗೇನು ಮಾಡ, ಈಗ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಭಾಳಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ವರ್ಷ ಬಂದು 24 ಮತ್ತು 25. ಓಕೆನಾ, 24 25 ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಸ್ಟ್ರಗಲನ್ನು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ತುಂಬ ಕೇರ್ಫುಲ್ ಆಗಿರಬೇಕು ಆ ಮೂಮೆಂಟಲ್ಲಿ. ಒಂದು ವೇಳೆ 25ನೇ ವಯಸ್ಸು ಡೈರೆಕ್ಟಾಗಿ ನಡೀತಾ ಅಂತ ಇಟ್ಕೊಳ್ಳೋಣ, ಮೇಷರಾಶಿ ಮೇಷ ಲಗ್ನದವರಿಗೆ ಡೆಫಿನೆಟಾಗಿ ಆ ಮೂಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಯಕ್ಷೇತ್ರನ ಬದಲಿ ಮಾಡಲಿಕ್ಕೆ ಹೋಗಬೇಡಿ. ಕಾರ್ಯಕ್ಷೇತ್ರನ ಹುಡುಕಿ, ನೀವು ಕೆಲಸಕ್ಕೆ ಬೇಕು ಹುಡುಕಿ, ಪರವಾಗಿಲ್ಲ, ಹೊಸ ಕೆಲಸಕ್ಕೆ ಸೇರಿಕೊಳ್ಳಿ. ಏನಾದರೂ ಹೊಸದು ಸ್ಟಾರ್ಟ್ ಆಗುವಂಥ ಯೋಗ ಅಂತೂ ಇದೆ, ಇಲ್ಲ ಅಂತೇನಿಲ್ಲ. ಬಟ್ ಕೆಲಸವನ್ನು ಬಿಟ್ಟಾಗ ಡೆಫಿನೆಟಾಗಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲದು. ಓಕೆನಾ, ಅದಕ್ಕೋಸ್ಕರ ಅದನ್ನು ಬಿಡಲಿಕ್ಕೆ ಅಂತೂ ಹೋಗಬೇಡಿ. ಓಕೆನಾ, ಯಾವ ಕೆಲಸ ಅಲ್ಲಿ ಮುಂದುವರಿತಾ ಇದ್ರಿ ಅದರಲ್ಲಿ ಮುಂದುವರಿಲಿಕ್ಕಂತೂ ಪ್ರಯತ್ನ ಮಾಡಿ, ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು. ಅದೇ ನಿಮಗೆ 26ನೇ ವಯಸ್ಸು ಬಂದಾಗ, 26 ಬಂದಾಗ ಏನಾಗುತ್ತೆ, ನಿಮ್ಮ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟ ಅಥವಾ ಕೆಲವು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ. ಪ್ರಿಕಾಷನ್ ತಗೊಂಡು ಹೋಗಬೇಕಾಗುತ್ತೆ. ನಾನು ಹೋಗೋದು ಬೇಡ ಅಂತ ಹೇಳಲ್ಲ, ಯಾಕಂದರೆ ಭಾವನೆಗಳು ಆ ಮೂಮೆಂಟಲ್ಲಿ ದುಮ್ಮಿಕ್ಕಿ ಬರುತ್ತವೆ. ರೈಟಾ, ಏನು ಮಾಡೋಕ್ಕಾಗಲ್ಲ 20ರ ಸೀರೀಸಲ್ಲಿ ಏನಾಗುತ್ತೆ ಗೊತ್ತಾ, ಈ 20 21 22 23 ಅದರಲ್ಲಿ 2 2 2 2 ಆ್ಯಡ್ ಆಗಿದೆಯಲ್ಲ, 2 2 ನಂಬರ್ ಯಾರಿಗೆ ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು. ಅದಕ್ಕೋಸ್ಕರ ಆ ಮೂಮೆಂಟಲ್ಲಿ ಇಮೋಷನ್ಸ್ ಏನುಂಟು ಅದನ್ನು ತಡಿಲಿಕ್ಕೆ ಆಗುದಿಲ್ಲ, ಇಮೋಷನ್ಸ್ ದುಮ್ಮಿಕ್ಕಿ ಹರಿತಾ ಇರ್ತದೆ. ಆ ಮೂಮೆಂಟಲ್ಲಿ ನೀವು ಆ ರಿಲೇಷನ್ಶಿಪ್ ಮಾಡಲ್ಲ, ಅದು ಮಾಡಲ್ಲ ಅಂದರೆ ಅದನ್ನು ನಂಬಲಿಕ್ಕೇನೆ ಆಗುದಿಲ್ಲ. ರೈಟ್ ಅಂದರೆ ಮಾಡಲೇಬೇಕಾಗುತ್ತೆ. ಅದೇ ರೀತಿ ನಮ್ಮ ಒಂದು ಮೇಷರಾಶಿ ಮೇಷ ಲಗ್ನದವರಿಗೆ ವಿಶೇಷರಿ ನಾನು ಹೇಳ್ತೀನಿ, 26ನೇ ವಯಸ್ಸಿನಲ್ಲಿ ರಿಲೇಷನ್ಶಿಪ್ ಆಗುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಆನಂತರ 24ನೇ ವಯಸ್ಸಿನಲ್ಲಿ ಕೂಡ ತೀರಾ ಜಾಸ್ತಿ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಬಟ್ ನಿಮ್ಮ ಕಾಮನ್ ಸೆನ್ಸನ್ನು ಇಟ್ಕೊಂಡು ನೀವು ಮುಂದುವರಿರಿ, ನಾನು ಬೇಡ ಅಂತ ಹೇಳಲ್ಲ. ಓಕೆ, ನಿಮ್ಮ ಕಾಮನ್ ಸೆನ್ಸನ್ನು ಇಟ್ಕೊಳ್ಳಿ. ಇದು ಹೋದರೆ ಒಳ್ಳೆಯದಪ್ಪ ಕೆಟ್ಟದ, ಏನಾಗುತ್ತೆ ಏನಾಗಲ್ಲ, ನನ್ನ ತಂದೆ ಏನು ತಾಯಿ ಏನು ಅಥವಾ ಅವರು ಯಾರನ್ನ ಪ್ರೀತಿಸಿ ಅವರ ಧರ್ಮ ಏನು ಜಾತಿ ಏನು ಇದೆಲ್ಲ ನೋಡ್ಕೊಂಡು ಮುಂದೆ. ಯಾಕಂದರೆ ಯಾವುದೇ ಕಾರಣಕ್ಕೂ ತಾಯಿ ತಂದೆಗೆ ತೊಂದರೆಯನ್ನು ಕೊಟ್ಟು ನೀವಂತೂ ಮದುವೆ ಆಗುವಾಗಿಲ್ಲ. ರೈಟ್, ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ, ಮುಂದೆ ಹೋಗಿ ನಿಮಗೆ ತೊಂದರೆ ಕ್ರಿಯೇಟ್ ಮಾಡಿದೆ. ಅದಕ್ಕೋಸ್ಕರ ಆ ಕಾಮನ್ ಸೆನ್ಸನ್ನು ಇಟ್ಟುಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ. ಓಕೆ, ಅದರ ಜೊತೆಗೆ ನಿಮಗೆ ಯಾವಾಗ 20 ರನ್ನಿಂಗ್ ಆಗುತ್ತಲ್ವ, ಆ ಮೂಮೆಂಟ್ ಕೂಡ ಏನಾಗುತ್ತೆ, ನಿಮ್ಮ ತಾಯಿಯ ಆರೋಗ್ಯ ಇರ್ಬೋದು, ಮನೆ ವಿಚಾರ ಇರ್ಬೋದು, ಆನಂತರ ತಂದೆ ಆರೋಗ್ಯ ಇರ್ಬೋದು, ಆ ಮೂಮೆಂಟಲ್ಲಿ ಭಾಳಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಇರ್ತದೆ 20ನೇ ವಯಸ್ಸಿನಲ್ಲಿ. ಈ 20ನೇ ವಯಸ್ಸಿನಲ್ಲಿ ಬಹಳ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ ಉಂಟು ನಿಮಗೆ. ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಿಮಗೆ, ಏನಂದರೆ ಮನೆ ಕಟ್ಟುವ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪ್ರೊಸೀಡ್ ಆಗಬಾರ್ದು ನಿಮ್ಮ ಅದರಲ್ಲಿ. ಈಗ ನೀವು ಹಣ ಹಾಕಿ ಕಟ್ತೀರಂತಲ್ಲ, ಯಾಕಂದರೆ 20ನೇ ವಯಸ್ಸು ಹಣ ಇರುವುದಿಲ್ಲ, ವಿಷಯ ಬೇರೆ. ಬಟ್ ಯಾವುದೇ ಕಾರಣಕ್ಕೂ ತಂದೆ ತಾಯಿ ಆದರೂ ಕೂಡ ನಿಮ್ಮ 20ನೇ ವಯಸ್ಸಿನಲ್ಲಿ ಮನೆ ಕಟ್ಟುವ ವಿಚಾರದಲ್ಲಿ ಹೋಗಬಾರ್ದು. ಒಂದು ವೇಳೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮದು ಮೇಷರಾಶಿ ಮೇಷ ಲಗ್ನ, 20ನೇ ವಯಸ್ಸಿನಲ್ಲಿ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ, ನೀವು ಅದರಲ್ಲಿ ಇನ್ವಾಲ್ವ್ ಇಲ್ಲ, ತಂದೆ ಹಣದಿಂದ ಮಾಡ್ತಾ ಇದ್ದಾರೆ ಅಂದಾಗ ನಿಮ್ಮ ಜಾತಕದ ಯಾವುದೋ ಭಾವ ಆಕ್ಟಿವೇಟ್ ಆಗುತ್ತೆ, ನಿಮ್ಮ ತಂದೆಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ತಾಯಿಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಆಸನ ಮನೆ ಕಟ್ಟಬೇಡಿ, 21 ಬಂದಾಗ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನೋ ಪ್ರಾಬ್ಲಮ್. ಆಗ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರು, ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ. ಆನಂತರ 26 28ನೇ ವಯಸ್ಸು ಬಂದಾಗ, 28 ಬಂದಾಗ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. 28 ವಯಸ್ಸು ರನ್ನಿಂಗ್ ಆದಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು, ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಬಾಕಿ ವಿಚಾರ ಆ ಮೂಮೆಂಟಲ್ಲಿ 28ನೇ ವಯಸ್ಸಿನಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ, ಎಲ್ಲೊಂದು ಕಡೆ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡು. ತಾಯಿ ಚೆನ್ನಾಗಿರ್ತಾರೆ ಅದು ಓಕೆ, ಪರವಾಗಿಲ್ಲ. ಬಟ್ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನೇನಿರ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ.
ತೇಜಸ್ವಿನಿ ಉಡುಪಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? ಜೂನ್ 30, 1993, 8:35 AM. 1993, 8:35 AM. ಓಕೆ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಮ್ಯಾರೇಜ್, ಮ್ಯಾರೇಜ್ ಬಗ್ಗೆ. ಓಕೆ, ಈಗ 29 ಮ್ಯಾರೇಜ್ಗೆ ಏನು ಪ್ರಯತ್ನ ಮಾಡಿದ್ದೀರಮ್ಮ? ನಿಮ್ಮ ಹೆಸರು ತೇಜಸ್ವಿನಿ. ಹೌದೌದಾ? ಓಕೆ, ಮ್ಯಾರೇಜ್ಗೆ ಏನು ಪ್ರಯತ್ನ ಮಾಡಿ? ನಿಮ್ಮ ಆರೋಗ್ಯ ಹೇಗಿರ್ತದಮ್ಮ ಅದು ಹೇಳಿ ಮೊದಲು. ಆರೋಗ್ಯ ಸರಿಯಾಗಿ ಇಟ್ಕೊಳ್ಬೇಕು ತಾನೇ? ಈಗ 20 ಸೀರೀಸ್ ನಡೀತಾ ಉಂಟು, 29 ಈಗ ಎಂಡ್ ಆಗ್ತಾ ಉಂಟು ತಾನೇ? 29 ಏನು ಅದು ಎಂಡ್ ಆಗ್ತಾ ಉಂಟು. ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರೋ ಸಾಧ್ಯತೆ ತೀರಾ ಜಾಸ್ತಿ ಅಂತೊಂಡು ಈಗ 30 ಬರಲಿ ನಿಮಗೆ. 30 ಬಂದ ನಂತರ ಮ್ಯಾರೇಜ್ ಅಮ್ಮ, 30 ಬಂದ ನಂತರನೇ ಪ್ರೊಸೀಡ್ ಆಗೋದು ನೀವು. ಈಗಂತೂ ಆಗಲ್ಲ, ರೈಟಾ? ಈಗ 29 ಅಲ್ಲಿ ಬೇಡಮ್ಮ, 29 ತುಂಬಾ ಡಿಫಿಕಲ್ಟಿ ಪೀರಿಯಡ್ ಅದು ನಿಮಗೆ. 2022 ಈಗ ಜೂನ್ ಬರಬೇಕಮ್ಮ. ಜೂನ್ ಬಂದ ನಂತರ ಆಯಿತು, ಮ್ಯಾರೇಜ್ನ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ತೀರಾ ಜಾಸ್ತಿ. ನೀವೇನು ಮಾಡಬೇಕಮ್ಮ, ನಿಮ್ಮ ಜಾಗದಲ್ಲಿ ಗುರು ಚೆನ್ನಾಗಿಲ್ಲ, ಮತ್ತೆ ಗುರುವಿನ ಸೇವೆ ಮಾಡಿ ಆ ಮನೆಯಲ್ಲಿ ಪ್ರತಿದಿನ ನೀವೇನು ಮಾಡಿ, ಪೂಜೆ ಯಾರು ಮಾಡ್ತಾರೆ ಗೊತ್ತಿಲ್ಲ, ಬಟ್ ನೀವೇನು ಮಾಡಿ ಪ್ರತಿದಿನ ದೇವರ ಮಂಟಪವನ್ನು, ದೇವರ ಫೋಟೋಗಳನ್ನು ಒರೆಸಿ ಮಂಟಪವನ್ನು ಪ್ರತಿದಿನ ಕ್ಲೀನ್ ಮಾಡುವಂಥ ಕೆಲಸ ಮಾಡಿಮ್ಮ, ರೈಟಾ? ಪ್ರತಿದಿನ ಮಾಡಿ ಅದನ್ನು. ಆನಂತರ ಗುರುವಾರ ದಿವಸ ಗುರುವಿನ ಟೆಂಪಲ್ಗೆ ಹೋಗಿ ಮನೆಯಲ್ಲಿ ತಂದೆ ಆಶೀರ್ವಾದ, ತಾಯಿ ಆಶೀರ್ವಾದನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಭಾಳ ಚೆನ್ನಾಗಿ ವರ್ಕ್ ಆಗುತ್ತಮ್ಮ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಈ ಜಾತಕದ ಪ್ರಕಾರ ವಿಪರೀತ ಸಿಟ್ಟು, ಏನು ಮಾಡೋಕ್ಕೆ ಗೊತ್ತಾಗಿಲ್ಲ, ಮಾತಾಡಲಿಕ್ಕೆ ಏನಿಲ್ಲ, ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ. ಆನಂತರ ಹೋಗಿ ಅಳುವುದು, ಹೌದಲ್ಲಮ್ಮ ಹೇಳಿ? ಅಥವಾ ಅದೆಲ್ಲ ಬೇಕಾ ಅದೆಲ್ಲ? ಯಾಕೆ ಯಾಕೆ ಗುರು ಸರಿ ಇಲ್ಲ, ಗುರುವಿನ ಪ್ರಾಬ್ಲಮ್ ಉಂಟು ಈ ಜಾತಕದಲ್ಲಿ, ಗ್ರೋತ್ ಕೊಡಲಿಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸದ್ಯದ ಮಟ್ಟಿಗೆ ನಾನು ಹೇಳಿದೆ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಗುರು ಸರಿ ಇದ್ದರೆ ಸಾಕು, ನಿಮ್ಮ ಜಾತಕದಲ್ಲಿ ಗುರು ಸರಿ ಇದ್ದರೆ ಡೆಫಿನೆಟ್ ಆಗಿ ಎಲ್ಲ ಒಳ್ಳೆ ರಿಸಲ್ಟ್, ನಿಮಗೆ ಭಾಗ್ಯನೂ ಮುಂದುವರಿತದೆ, ಆರೋಗ್ಯನೂ ಸರಿ ಇರ್ತದೆ, ಒಳ್ಳೆ ಮಟ್ಟದಲ್ಲಿ ಕೂಡ ಹೋಗ್ತೀರ ನೀವು. ಅದು ಬಹಳ ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವಂಥದ್ದು. ಇಲ್ಲಾಂದರೆ ನಿಮ್ಮ ತಂದೆಯ ಕುಟುಂಬದಲ್ಲಿ ಕಷ್ಟ ನೋಡ್ತಿರಲ್ಲ, ನೋಡಿದ್ದೀರಿ ತಾನೇ? ತಂದೆಯ ಕುಟುಂಬದಲ್ಲಿ ತಂದೆ ಹಣಕಾಸು ಎಲ್ಲ ಬರ್ಬಾದಾಗುತ್ತೆ, ತಂದೆ ಹಣಕಾಸು ಇರಲ್ಲ, ಕುಟುಂಬದಲ್ಲಿ ಬರ್ಬಾದಿ, ಏನು ಮಾಡೋಕ್ಕಾಗೋದಿಲ್ಲ, ಸಪೋರ್ಟೇ ಇಲ್ಲ ಅಂತ ಪರಿಸ್ಥಿತಿ, ತಾಯಿ ಕಷ್ಟಪಡ್ತಾರೆ, ಪಡ್ತಾರಲ್ವಮ್ಮ? ಅಥವಾ ಗೊತ್ತಾಯ್ತು. ಈಗ ಹಾಗಾದ್ರೆ ಏನು ಮಾಡಬೇಕು? ನಾನು ಹೇಳಿದೆ ಟೆಕ್ನಿಕನ್ನು ಫಾಲೋ ಮಾಡಿ ತೇಜಸ್ವಿನಿ ಮೇಡಮ್, ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಒಟ್ಟಾರೆ 30-39 ಇಸ್ ದ ಮೋಸ್ಟ್ ಫೇವರಬಲ್ ಪೀರಿಯಡ್ ನಿಮಗೆ, ಪರವಾಗಿಲ್ಲ, ಚೆನ್ನಾಗಿರ್ತೀರಿ, ಒಳ್ಳೆದಾಗುತ್ತೆ. ಓಕೆನಾ? ಓಕೆ, ಒಳ್ಳೆದಾಗಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ, ರೈಟ್ ತಾನೇ? ಓಕೆ, ಗೊತ್ತಾಯ್ತು. ಈಗ ಓಕೆ, ಹಾಗಾದರೆ ನಿಮಗೆ ಗೊತ್ತಾಯ್ತು, ಈಗ 28 ವಯಸ್ಸಿನಲ್ಲಿ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂದರೆ, ಹಾಗೆಯೇ ಪ್ರತಿ ವರ್ಷ ಕೂಡ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರ್ತಾ ಇರ್ತದೆ. ನಾನು ಇಲ್ಲ ಅಂತ ಹೇಳಲ್ಲ, 20 ಒಂದು ರಿಸಲ್ಟ್, 20 ಒಂದು ರಿಸಲ್ಟ್ ಆಯಿತು, 21 ಒಂದು ರಿಸಲ್ಟ್, 22, 23, 24, ಅದರಲ್ಲಿ 24, 25, 26 ಇಸ್ ಅ ಮೇಜರ್ ಪೀರಿಯಡ್ ಅಂತ ಹೇಳ್ತೇನೆ. 24 ಕೂಡ ಪ್ರೀತಿ ಪ್ರೇಮ ರಿಲೇಷನ್ಶಿಪ್ ಎಲ್ಲ ಬರುವಂಥದ್ದು, ಅಥವಾ ದೂರ ಪ್ರಯಾಣ ಮಾಡುವಂಥದ್ದು, ವಿದೇಶಕ್ಕೆ ಹೋಗುವಂಥ ಯೋಗ ನಿಮ್ಮ ಪಾಲಿಗೆ. 25 ಬಂದಾಗ ಎಲ್ಲೋ ಒಂದು ಕಡೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ಪ್ರಾಬ್ಲಮನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು, ಅದರಲ್ಲಿ ಸಮಸ್ಯೆ ಉಂಟಾಗುವಂಥದ್ದು. ಆನಂತರ 26 ಬಂದಾಗ ಕೂಡ ರಿಲೇಷನ್ಶಿಪ್ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಈಗ ಈಗ ನಮ್ಮ ಮೇಷರಾಶಿ ಮೇಷಲಗ್ನದವರಲ್ಲ, ಈಗಂತೂ ಹೆದರಿಕೆ ಆಗಿರಬೇಕು ನಿಮಗೆ, ಗಡಗಡಗಡ ಅಗತ್ಯ ಇಲ್ಲ ಅಂತ ಹೇಳ್ತೀನಿ. ಓಕೆ, ಅಷ್ಟೆಲ್ಲ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಜಾತಕದಲ್ಲಿ 4ನೇ ಮನೆಯಲ್ಲಿ ಗುರು ಇದ್ಕೊಂಡು 10ನೇ ಮನೆಯನ್ನು ನೋಡ್ತಾ ಇದ್ದಾನೆ, ಅಥವಾ ಆತ ದಶಮದಲ್ಲಿ ಇದ್ಕೊಂಡು 2ನೇ ಮನೆಯನ್ನು ನೋಡ್ತಾ ಇದ್ದಾನೆ, ಅಥವಾ ಸಪ್ತಮದಲ್ಲಿ ಲಗ್ನವನ್ನು ನೋಡ್ತಾ ಇದ್ದಾನೆ, ನಿಮಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಅಥವಾ ಶನಿಯನ್ನು ನೋಡ್ತಾ ಇದ್ದಾನೆ, ಶುಕ್ರನನ್ನು ನೋಡ್ತಾ ಇದ್ದಾನೆ, ಅಂದರೆ ಯಾವುದೇ ಕಾರಣ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಅವರಿಗೆಲ್ಲ ಲೈಫು ಒಂಥರ ಬ್ಯಾಲೆನ್ಸ್ ಸ್ಟೇಜಲ್ಲಿ ಬಂದೇ ಬರುತ್ತೆ, ಪರವಾಗಿಲ್ಲ. ಆದರೂ ಕೂಡ ಯಾರಿಗೆಲ್ಲ ಸಮಸ್ಯೆ ಉಂಟು, ಅವ್ರು ಏನಪ್ಪ ಮಾಡಬೇಕು? ನಾನು ಹೇಳಿದೆ ಇಷ್ಟೇ ಮಾಡಿ. ಏನು ಮಾಡಬೇಕು ಗೊತ್ತಾ? ನೀವು ಎಲ್ಲಿ ಡಿಪಾರ್ಟ್ಮೆಂಟ್ ಇರುತ್ತೆ, ಡಿಪಾರ್ಟ್ಮೆಂಟ್ ಇದೆ ಪೊಲೀಸರು, ಓಕೆ, ಸಾಧ್ಯ ಆದರೆ ಪೊಲೀಸರಿಗೆ ಸಹಾಯ ಮಾಡಿ. ನಿಮ್ಮಿಂದ ಏನು ಸಹಾಯ ಮಾಡಲಿಕ್ಕೆ ಉಂಟು? ಅಥವಾ ಅವ್ರಿಗೆ ಹೋಗಿ ನೀರು ಕುಡಿಸಿ, ಈಗ ಟ್ರಾಫಿಕಲ್ಲಿ ಪೊಲೀಸರು ನಿಂತಿರ್ತಾರೆ, ಅವ್ರಿಗೆ ಹೋಗಿ ನೀರು ಕುಡಿಸಿ, ಅವರ ಯೋಗಕ್ಷೇಮ ವಿಚಾರಿಸಿ, ಅವ್ರ ಜೊತೆ ಮಾತಾಡಿ. ಆನಂತರ ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಬೈಲಿಕ್ಕೆ ಹೋಗಬೇಡಿ, ಓಕೆನಾ? ಸೇನೆಯವರಿಗೆ ಬೈಲಿಕ್ಕೆ ಹೋಗಬಾರ್ದು, ಪೊಲೀಸರಿಗೆ ಬೈಲಿಕ್ಕೆ ಹೋಗಬಾರ್ದು. ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಅಥವಾ ನಿಮ್ಮ ಬಿಲ್ಡಿಂಗಲ್ಲಿ ವಾಚ್ಮ್ಯಾನ್ ಅವರಿಗೆ ಬೈಲಿಕ್ಕೆ ಹೋಗಬಾರ್ದು. ಒಂದು ವೇಳೆ ನಿಮ್ಮ ಮೇಷಲಗ್ನ ಮೇಷರಾಶಿಗೆ ಅವ್ರಿಗೆ ಏನಾದರೂ ಬೈಲಿಕ್ಕೆ ಹೋದಾಗ 100% ಪ್ರಾಬ್ಲಮ್ ಕ್ರಿಯೇಟ್, ನಿಮ್ಮ ಕೆಲಸನೇ ಕಳ್ಕೊಳ್ಬೇಕು, ಮತ್ತೆ ನೀವು ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ನೀವು ಎಲ್ಲಿ ಅಂದರೆ ನಿಮ್ಮ ಅದು ಫೇಸ್ಬುಕ್ಕಲ್ಲಿ ಹೋಗಿ ಕೂಡ ನೀವು ಬೈಯುವ ಹಾಗಿಲ್ಲ, ಓಕೆನಾ? ಅದಕ್ಕೋಸ್ಕರ ಅವ್ರ ಜೊತೆಗೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ. ಈಗ ನಿಮ್ಮ ಒಂದು ಮನೆ ಹತ್ತಿರ ವಾಚ್ಮ್ಯಾನ್ ಇದ್ದಾನೆ, ಮನೆಯಲ್ಲಿ ವಾಚ್ಮ್ಯಾನ್ ಇದ್ದಾನೆ, ಬಿಲ್ಡಿಂಗಲ್ಲಿ ವಾಚ್ಮ್ಯಾನ್ ಇದ್ದಾನೆ, ದಯವಿಟ್ಟು ಅವನಿಗೆ ಏನಾದರೂ ತಿಂಡಿ ತಿನಿಸುಗಳನ್ನು ಕೊಡಿ, ಅವನನ್ನು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅವನ ಜೊತೆಗೆ ಮಾತಾಡಿ, ಒಳ್ಳೆ ಒಂದು ನಿಮ್ಮ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಅವನ ಜೊತೆ ಇರಬೇಕಂತ ನಾನಂತೂ ಹೇಳ್ತಾ ಇಲ್ಲ, ಬಟ್ ಆ ಒಂದು ಮೆಂಟಾಲಿಟಿಯನ್ನು ಇಟ್ಕೊಳ್ಳಿ. ಇನ್ಸಲ್ಟ್ ಮಾಡೋದಲ್ಲ, ಏ ಅಲ್ಲ ಇದು ಮಾಡಲಿಲ್ಲ, ಇಲ್ಲಿ ಕಸನಿಗೆ ಕಣ್ಣು ಕಾಣೋದಿಲ್ಲ, ಅದು ಸೊ ದಯವಿಟ್ಟು ಮಾಡಬೇಡಿ, ಓಕೆನ? ಇದನ್ನು ಮಾಡಿದಾಗ ಪ್ರಾಬ್ಲಮ್, ಪ್ರೀತಿಯಿಂದ ಹೇಳಿ, ಹೇಳಬೇಕು ನೀವು ಪ್ರೀತಿಯಿಂದ ಹೇಳಿ, ಪರವಾಗಿಲ್ಲ. ಅದೇ ರೀತಿ ಪೊಲೀಸರು, ಸೈನ್ಯ, ಸಮವಸ್ತ್ರ ಹಾಕ್ಕೊಂಡು ಕೆಲಸ ಮಾಡುವಂತಹ ಯಾವುದೇ ವ್ಯಕ್ತಿಗಳು, ಅವ್ರ ಬಗ್ಗೆ ಒಳ್ಳೆ ಗೌರವವನ್ನು ಹೊಂದಬೇಕು ನೀವು. ಆನಂತರ ಅವರಿಗೆ ಸಹಾಯ ಮಾಡಬೇಕು ಸಾಧ್ಯ ಆದರೆ. ಇಷ್ಟನ್ನು ಮಾಡಿದಾಗ ಮೇಷರಾಶಿ ಮೇಷಲಗ್ನದವರಿಗೆ 20-29 ಏನು ಸಮಸ್ಯೆ ಬರೋ ಸಾವಣೆ ನಿವಾರಣೆ ಆಗುತ್ತೆ.
100% ಆಗಿದೆ, 1-2% ಖಂಡಿತ ಅಲ್ಲ. ಹಾ, ಇನ್ನೂ ಬೇಕಾದ್ರೆ ನಮಗೆ ಪೊಲೀಸರು ಸಿಗುದಿಲ್ಲ, ವಾಚ್ಮ್ಯಾನ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆಂಜನೇಯನ ಟೆಂಪಲ್ ಅಂತೂ ಇದೇ ತಾನೇ, ಆಂಜನೇಯ ಟೆಂಪಲ್ಗೆ ಹೋಗಿ ಸೇವೆ ಮಾಡಬೇಕು ನೀವು, ರೈಟ್? ಆಂಜನೇಯ ಟೆಂಪಲ್ಗೆ ಹೋಗಿ ಸೇವೆ ಮಾಡಬೇಕು, ಬೇರೇನು ಮಾಡೋದಲ್ಲ. ಏನು ಮಾಡಬೇಕು? ಸೇವೆ ಮಾಡಬೇಕು. ಸಾಧ್ಯ ಆದರೆ ಅಲ್ಲಿ ಪುರೋಹಿತರ ಜೊತೆಗೆ ಸೇರಿಕೊಂಡು ಬೇಕಾದ್ರಲ್ಲಿ ಕಸ ಗುಡಿಸ್ತೇನಂತ ಹೇಳಿ, ನೆಲ ಒರೆಸ್ತೇನಂತ ಹೇಳಿ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ನಿಮಗೆ, ಅದನ್ನು ಮಾಡಿ ಬನ್ನಿ. ಅಥವಾ ಸರದಿ ಸಾಲಲ್ಲಿ ಹೋಗ್ತಾ ಇರ್ತಾರೆ, ಅವರನ್ನು ಕಳಿಸಿ ಸರದಿ ಸಾಲಲ್ಲಿ ನಿಲ್ಲಿಕ್ಕೆ ಅವ್ರು ಪ್ರಯತ್ನ ಮಾಡಿಸಿ. ಮಂಗಳವಾರ ಒಂದು ದಿನ ಸಂಜೆ ಹೊತ್ತು ಹೋಗಿ, ಪರವಾಗಿಲ್ಲ, ಮಂಗಳವಾರ ಒಂದು ದಿನ, ಬೇರೆ ದಿವಸ ಬೇಕಾಗಿಲ್ಲ, ಮಂಗಳವಾರ ಒಂದಿನ ಹೋಗಿ ಇದನ್ನು ಮಾಡ್ಕೊಳ್ಳಿ, ನೋಡೋಣ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ. ನನ್ನ ಲೆಕ್ಕದಲ್ಲಿ 100% ಬರ್ತದೆ, 1-2% ಖಂಡಿತ ಅಲ್ಲ, ಡೆಫಿನೆಟಾಗಿ ಗೆಲ್ತೀರಾ, ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಬೇಕಾದ್ರೆ ಮಾಡಿ ನೋಡಿ ಅಂತ ಹೇಳಿದ್ರೆ ನಮ್ಮ ಮೇಷರಾಶಿ ಮೇಷಲಗ್ನ ಯಾವ ರೀತಿಯಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿ ಗೊತ್ತಾಯ್ತೀವಿ, ಓಕೆನಾ? ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ? ಸರ್, ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ದಯವಿಟ್ಟು. ವಿಶ್ವನಾಥ್ ಅಂತ. ಓಕೆ, ವಿಶ್ವನಾಥ್ ಅವ್ರು ಪರವಾಗಿಲ್ಲ. ವಿಶ್ವನಾಥ್ ಅವರೇ, ವಿಶ್ವಕ್ಕೇನೆ ನಾತ ನೀವು, ವಿಶ್ವಕ್ಕೇನೆ ದೊಡ್ಡ ವ್ಯಕ್ತಿ ನೀವು, ಬಟ್ ಟಿವಿಯನ್ನು ನೋಡ್ಕೊಂಡು ಮಾತಾಡಬೇಡಿ, ಇಲ್ಲಾಂದ್ರೆ ರಾಹು ಆಕ್ಟಿವೇಟ್ ಆಗ್ತಾನೆ, ರೈಟಾ? ಅಥವಾ ನಂಗೆ ಟಿ ವಿ ಆವಾಜ್ ಬಂತು ಅದಕ್ಕೆ ಹೇಳಿದ್ದು ಗೊತ್ತಿಲ್ಲ ನನಗಂತೂ. ಓಕೆ, ಒಂದು ಮಾತು ಸರ್, ಇದರಲ್ಲಿ ಸ್ಪೀಕರ್ ಕೂಡ ಆನ್ ಇಡಬೇಡಿ ಸರ್, ಓಕೆನಾ? ಇಲ್ಲ ಇಲ್ಲ ಸರ್, ಚಿಕ್ಕ ಮೊಬೈಲ್ ಇದೆ. ಹಾಂ, ಓಕೆ, ಪರವಾಗಿಲ್ಲ. ಓಕೆ, ಹೇಳಿ ಸರ್. ವಿಶ್ವನಾಥ್ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಯಾವಾಗ ನೋಡಿದ್ರು ಹುಷಾರಿಲ್ಲ ಸರ್. ಅದು ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. ಯಾವ ಸರ್? ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 28/8/1968 ಸರ್. ಓಕೆ, ನರಗಳಿಗೆ ಸಂಬಂಧಪಟ್ಟ ತೊಂದರೆಯಿಂದ ಬಳಲ್ತೀರ ಅಂದ್ರೆ ಇಂಡಿಕೇಶನ್ ಇದೆ, ಹೇಳಿ ಸರ್. ಸಮಯ ಹೇಳಿ. ಒಮ್ಮೆ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಅದು ಓಕೆ, ಸಮಯ ಹೇಳಿ ಸರ್. ಸರ್, ಒಂದು ಕೆಲಸ ಮಾಡಿ ಸರ್, ಏನು ಗೊತ್ತಾ, ನಿಮಗೆ ಒಂದು ಟೆಕ್ನಿಕ್ ಹೇಳಿಕೊಡಿ. ಏನು ಗೊತ್ತಾ, ನಿಮ್ಮ ಮನೆ ಉತ್ತರದ ಭಾಗದಲ್ಲಿ, ಓಕೆ, ನಿಮ್ಮ ಮನೆ ಉತ್ತರದ ಭಾಗದಲ್ಲಿ ಅದೇನೆಲ್ಲ ಕಚರ ಇಟ್ಟಿದ್ದೀರಲ್ವೋ ಅದನ್ನೆಲ್ಲ ಒಮ್ಮೆ ತೆಗೆದು ಬಿಡಿ ಸರ್, ರೈಟಾ? ಅಲ್ಲಿ ಏನು ವ್ಯಾಂಟಿ ಕಲರ್ ಪೇಂಟ್ ಕೊಡಿದ್ರೆ ಪೇಂಟನ್ನು ತೆಗೆದು ಕ್ರೀಮ್ ಕಲರ್ ಮಾಡಿ ಸರ್, ಓಕೆನಾ? ಓಕೆ ಸರ್. ನಾನು ಬೇರೆ ಏನು ಹೇಳುವುದಿಲ್ಲ ನಿಮ್ಗೆ, ಯಾಕಂದ್ರೆ ನಿಮಗೆ ಅರ್ಥನೇ ಆಗುತ್ತಿಲ್ಲ, ಆಗ್ತಾ ಇಲ್ಲ, ನಾನೇನು ಹೇಳ್ತೇನೆ ಅಂತ, ರೈಟಾ? ನಿಮ್ಮ ನಾರ್ತ್ ಈಸ್ಟ್ ಕೂಡ ಡಿಸ್ಟರ್ಬೆನ್ಸ್ ಇದೆ, ನಿಮ್ಮ ಉತ್ತರದ ಭಾಗ ಅಂತೂ ಟೋಟಲಿ ಡಿಸ್ಟರ್ಬೆನ್ಸ್ ಇದೆ. ಎಷ್ಟು ಮದ್ದು ತಿಂದರೂ ಕೂಡ ನಾಟುವುದಿಲ್ಲ, ನರಗಳಿಗೆ ಸಂಬಂಧ ತೊಂದರೆ ಆಲ್ರೆಡಿ ಕಾಡ್ತಾ ಉಂಟು, ಗೊತ್ತಿಲ್ಲ ಏನು ಮಾಡಬೇಕಂತ, ನಾಳೆ ನಾನು ಎದ್ದು ಹೇಳ್ತೇನೆ ಇಲ್ಲೋ ಅಂತ ಭಯ ಶುರುವಾಗಿದೆ, ರೈಟ್ ತಾನೆ? ಅಥವಾ ಸ್ಟೇಬಿಲಿಟಿನೂ ಇಲ್ಲಲ್ವೋ ಎಲ್ಲಿ ಮನೆಯಲ್ಲಿದ್ದೀರಲ್ಲಿ? ಅಥವಾ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ, ಅಲ್ಲಿ ಏನೆಲ್ಲ ಕಚರ ಇಟ್ಟಿದ್ದೀರಾ ಮೊದಲು ಅದನ್ನು ಸಾಫ್ ಮಾಡಿ, ಓಕೆನಾ? ನಾರ್ತ್ ಈಸ್ಟ್ ಕಾರ್ನರ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ಅಷ್ಟು ಮಾಡಿ ಸರ್, ಒಳ್ಳೆದಾಗಿದೆ ವಿಶ್ವನಾಥ್ ಅವರು, ಒಳ್ಳೆದಾಗಲಿ, ಓಕೆನಾ? ರೈಟ್, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟ್, ಬಂದ್ಬೇಡ. ಸೊ ಗೊತ್ತಾಯ್ತೀಗ ಅಲ್ವಾ, ಹಾಗಾದ್ರೆ ಮೇಷರಾಶಿ ಮೇಷರಾಶಿಗೆ ಪರಿಹಾರ, ಸಿಂಪಲ್ ಪರಿಹಾರ, ಏನು ತೊಂದರೆ ಇಲ್ಲ. ಓಕೆ, ಕಾರ್ಮಿಕ್ ರೆಮಿಡಿ, ಓಕೆ, ಇದನ್ನು ಮಾಡಿಕೊಂಡಾಗ ಇದು ಮೋಸ್ಟ್ ಫೇವರಬಲ್, ಓಕೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಇನ್ನೂ ಏನು ಮಾಡ್ಬೋದಪ್ಪ, ಇನ್ನೂ ಏನು ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು? ನನಗೆ ಇನ್ನೂ ಏನು ಬೇಕಾಗಿಲ್ಲ ಅಂತ ಹೇಳ್ತೇನೆ, ಇದಕ್ಕಿಂತ ಸುಲಭ ಪರಿಹಾರ ನನ್ನಲ್ಲಂತೂ ಖಂಡಿತ ಇಲ್ಲ. ಇದೇ ಒಂದು ಅತ್ಯುತ್ತಮವಾದ ಪರಿಹಾರ, ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ, ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಜನರಿಗೆ ಹೆಲ್ಪನ್ನು ಮಾಡುವಂಥದ್ದು, ಯಾರಿಗಾದರೂ ಕೂಡ ಸಹಾಯವನ್ನು ಮಾಡಿ, ತತ್ಕಾಲದಲ್ಲಿ ಸಹಾಯವನ್ನು ಮಾಡಿ. ನಿನ್ನೆ 9 ನಂಬರ್ಗೆ ಹೇಳಿದಲ್ವಾ, ಸೇಮ್ ಟು ಸೇಮ್, ತತ್ಕಾಲದಲ್ಲಿ ಯಾರಿಗಾದರೂ ಸಹಾಯವನ್ನು ಮಾಡಿ, ಅಕ್ಕಪಕ್ಕದವ್ರಿಗೆ, ನಿಮ್ಮ ಒಡ ಹುಟ್ಟಿದವ್ರಿಗೆ, ಅವ್ರ ಜೊತೆಗೆಲ್ಲ ಇದ್ದುಕೊಂಡು ಬೆರೆಯುವಂಥ ಕೆಲಸವನ್ನು ಮಾಡಿ, ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ಸಹಾಯವನ್ನು ಮಾಡ್ತಾ ಹೋಗಿ, ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡಿ, ಆಂಜನೇಯ ಟೆಂಪಲ್ಗೆ ಮಂಗಳವಾರ ಹೋಗಿ ನೀವು, ಈಗ ರಿಸಲ್ಟ್ ಬರುತ್ತೆ ನಿಮಗೆ. ನೀವು ಆಂಜನೇಯ ಟೆಂಪಲ್ಗೆ ಶನಿವಾರ ಹೋದರೂ ಪರವಾಗಿಲ್ಲ, ಶನಿವಾರ ಹೋಗಿ ಅಲ್ಲಿ ವಿಶೇಷವಾಗಿ ಸೇವೆ ಮಾಡ್ತಾ ಬನ್ನಿ, ಓಕೆನಾ? ನೋಡೋಣ ಲೈಫಲ್ಲಿ ಚೇಂಜಸ್ ಬರುತ್ತಾ ಇಲ್ಲ ಅಂತ, ಭಾಳ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ ಮಾಡ್ತೀವಿ, ಓಕೆನಾ? ರೈಟ್, ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಷಭ ಲಗ್ನದವ್ರಿಗೆ, ರೈಟಾ? ವೃಷಭ ಲಗ್ನದವ್ರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಘಟನೆಗಳು ಘಟಿಸ್ಬೋದು, 20-29 ವಯಸ್ಸಿನಲ್ಲಿ, 20-29, ಓಕೆನಾ? 20-29 ವಯಸ್ಸಿನಲ್ಲಿ ಏನು ಘಟನೆ ಘಟಿಸಲಿಕ್ಕೆ ಇವರಿಗೆ ಸಾಧ್ಯತೆ ಉಂಟು, ಅದರ ಬಗ್ಗೆ ಹೇಳ್ತೇನೆ, ಓಕೆನಾ? ಈಗ ಏನಾಗುತ್ತೆ, ನಮ್ಮ ವೃಷಭ ಲಗ್ನ, ರೈಟ್ ತಾನೇ? ಇದು ಒಂಥರ ಕೂಲ್ ಆಗಿರುವಂಥದ್ದು, ಕೆಲಸ ಮಾಡ್ತಾ ಇರುವಂಥ ಅಂಥದ್ದೆಲ್ಲ ಲಗ್ನ. ಓಕೆ, ಲಗ್ನದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ, ನಾನು 20-29 ಏನು ಘಟನೆ ಘಟಿಸ್ಬೋದು ಅದರ ಬಗ್ಗೆ ನಿಮಗೆ ಮಾತಾಡ್ತೇನೆ, ಅದರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ, ರೈಟ್ ತಾನೆ? ಓಕೆನಾ? ಸೊ ಏನಾಗುತ್ತೆ 22-29 ವಿಶೇಷವಾಗಿ ಸ್ಥಳ ಬದಲಾವಣೆ, ರೈಟಾ? ಇದು ಮುಖ್ಯವಾಗಿರುವಂಥದ್ದು ವೃಷಭ ಲಗ್ನದವ್ರಿಗೆ. ಮನೆಯಿಂದ ದೂರ ಹೋಗ್ತೀರಾ, ಸ್ಥಳ ಬದಲಾವಣೆ ಆಗುತ್ತೆ. ಯಾತೋ ವಿದೇಶಕ್ಕೆ ಹೋಗ್ಬೋದು, ಯಾತೋ ನಿಮ್ಮ ಬಾಂಬೆಗೆ, ಬ್ಯಾಂಗ್ಳೂರಿಗೆ, ಎಲ್ಲಿ ಬೇಕಾದರೂ ಹೋಗೋದು. ಒಟ್ಟಾರೆ ನಿಮ್ಮ ಮನೆ ಚೇಂಜ್ ಆಗುವಂಥದ್ದು, ಅಥವಾ ಯಾತೋ ಮನೆ ಚೇಂಜ್ ಆಗುತ್ತೆ, ಯಾತೋ ನೀವು ಚೇಂಜ್ ಆಗ್ತೀರಿ, ಎರಡರಲ್ಲಿ ಒಂದು. ಸ್ಥಳ ಬದಲಾವಣೆ ಬಹಳ ಮುಖ್ಯವಾಗಿ ವರ್ಕ್ ಆಗುವಂಥದ್ದು. ಮನೆಯಿಂದ ಹೊರಗೆ ಹೋದ್ರೇ ಒಳ್ಳೆ ರಿಸಲ್ಟ್ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ, ವರ್ಕ್ ಆಗುತ್ತೆ, ಓಕೆನಾ? ಇದು ವೃಷಭ ಲಗ್ನದವ್ರಿಗೆ. ಇನ್ನೇನಾಗುತ್ತೆ ವೃಷಭ ಲಗ್ನ ವೃಷಭ ರಾಶಿಯವ್ರಿಗೆ ಹೇಳಿಕೊಡ್ತೀನಿ, ನಮ್ಮ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ, ನಾನು ಸ್ವಾತಿ ಅಂತ ಹೇಳಿ ಸುರತ್ಕಲ್ಲಿಂದ ಮಾತಾಡುದು. ಸರಿಮ್ಮ, ನನ್ನ ಮಗನ ಬಗ್ಗೆ ಕೇಳಲಿಕ್ಕಿತ್ತು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ? ಪೂರಬ್ ಶನಾಯಿ. ಓಕೆ, ಏನು ಪೂರಬ್ ಶನಾಯಿ? ಪಾಪಾಪಿ ಪೂರಬ್. ಹೌದು, PURAB. ಓಕೆ, ಹುಟ್ಟಿದ ದಿನಾಂಕ ಹೇಳಿಮ್ಮ. 14th December 2008.
ಸಮಯ ಹೇಳಿಮ್ಮ. ಸಮಯ 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 7:51 ಬೆಳಿಗ್ಗೆ ನಮ್ಮ ರಾತ್ರಿನ ಬೆಳಿಗ್ಗೆ. ಓಕೆ, ತೋ ಪೂರಬ್ ಅಂತ ಹೆಸರು ಇಟ್ಬಿಟ್ಟಿದ್ದೀರಾ. ಏಯ್, ಪೂರಬ್ ಅಂತ ಹೆಸರು ಇಟ್ಬಿಟ್ಟಿದ್ದೀರಾ. ಆರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಕ ನಮ್ಮ. ಹೌದು. ಅಥವಾ ನೀವೇ ಪ್ರಶ್ನೆ ಮಾಡೀಗ. ನನ್ಗೆ ಅವನದ್ದು ಅವನಿಗೆ ಎಂಟನೇ ಕ್ಲಾಸ್, ಅವನದ್ದು ಆರೋಗ್ಯ ಮತ್ತೆ ವಿದ್ಯೆ ಬಗ್ಗೆ ಸ್ವಲ್ಪ ಚಿಂತೆ ಆಗ್ತಾ ಉಂಟು. ಅವನು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾನೆ, ಏನ್ ಮಾಡುದು ಅಂತ. ಅಲ್ಲಮ್ಮ, ಅವನು ಡಿಸ್ಟ್ರಾಕ್ಟ್ ಆಗುವುದೇ ಅಲ್ಲಮ್ಮ, ಇದರಲ್ಲಿ ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅವನಿಗೆ ಮೆಮೊರಿ ಪವರ್ ಲಾಸ್ ಆಗ್ತದೆ ಅಂತ ಇಂಡಿಕೇಶನ್ ಉಂಟಮ್ಮ. ಏನ್ ಮಾಡ್ತೀರಾ ಈಗ? ಅದೇ ನೀವೇ ಹೇಳ್ಬೇಕು ಗುರುಜಿ. ಅದು ಪ್ರಾಬ್ಲಮ್ ಅಲ್ವಾ, ಇವನ ಹೆಸರಲ್ಲಿ ಬದಲಾವಣೆ ತರಬೇಕಮ್ಮ. ಆ ಹೆಸರು ಪೂರ್ವಪ್ ಅಂತ ಹೆಸರು ನಡೆಯುವುದೇ ಇಲ್ಲ ಅಲ್ವಾ? ಹೌದಾ? ಹಾ, ಅದು ಹೆಸರು ಆಗುವುದೇ ಇಲ್ಲ. ಅವನಿಗೆ ತುಂಬ ಸಮಸ್ಯೆ ಆಗುತ್ತೆ ಅಂತ ಇಂಡಿಕೇಶನ್. ಈಗಿಂದೀಗಲೇ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಮತ್ತೆ ಅನುಭವಿಸ್ಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಈಗ ಅವನಿಗೆ ಅದು ಯಾರು ಶನಿ ಕೆಲಸ ಮಾಡ್ತಾ ಇದ್ದಾನೆ, ಅವ್ರಿಗೆ 14 ಸಿರೀಸ್ ನಡೀತಾ ಉಂಟು, ಅಂದರೆ 10-19 ಸಿರೀಸ್ ನಡೀತಾ ಉಂಟು. ಅಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಶನಿ ಮಹಾರಾಜ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಇದೆಯಮ್ಮ. ದಯವಿಟ್ಟು ಈ ಜಾತಕವನ್ನು ತೆಗೆದು ನನ್ನ ಬಳಿಗೆ ಬಂದಾಗ ಹೆಸರನ್ನು ಬದಲಾವಣೆ ಮಾಡಿಕೊಡ್ತೇನೆ. ಆನಂತರ ಹೋಗಿ ಲೈಫಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಪರವಾಗಿಲ್ಲ. ಇಲ್ಲಾಂದರೆ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಅವ್ರಿಗೆ ಏನು ಹೆದರಿಕೆ ಇರ್ತದೆ ಅಂದರೆ ಅವ್ರು ಏನು ಓದ್ತಾರಲ್ಲ ಅದು ನೆನಪಲ್ಲಿರೋದು ಅದು ದೊಡ್ಡ ಮಟ್ಟಿಗೆ ಹೆದರಿಕೆ ಇರ್ತದೆ ಅವ್ರಿಗೆ. ಗೊತ್ತಮ್ಮ ನಿಮಗೆ? ಕೇಳಿಕೊಳ್ಳಿ, ಅವನು ಬೆರೆಯುವುದಿಲ್ಲ, ಮಾತಾಡೋದ್ರ ಹೆದರಿಕೆ, ಕಾನ್ಫಿಡೆನ್ಸ್ ಕಡಿಮೆ, ಎಲ್ಲ ಕಡಿಮೆ ಇರ್ತದೆ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ, ನೋಡಿ, ಈ ಸದ್ಯದ ಮಟ್ಟಿಗೆ ನೀವು ಪರಿಹಾರ ಏನು ಮಾಡ್ಬೋದು ಇದಕ್ಕೆ, ಅವನಿಗೆ ಭಗವದ್ಗೀತೆಯನ್ನು ಕೇಳಿಸಿಮ್ಮ. ಅವನಿಗೆ ಆಧ್ಯಾತ್ಮದಲ್ಲಿ ಹೋಗುವಂತೆ ಪ್ರೇರೇಪಣೆ ಮಾಡಿಮ್ಮ. ಭಗವದ್ಗೀತೆಯನ್ನು ಅಥವಾ ಅದು ಮಾಡಬೇಕಮ್ಮ, ನಂಬಿಕೆಯನ್ನು ಮಾಡಿಸ್ಬೇಕು. ಓಕೆನ? ಭಗವಂತನಲ್ಲಿ ಕರ್ಕೊಂಡು ಹೋಗಬೇಕು, ದೇವರಲ್ಲಿ ಕರ್ಕೊಂಡು ಹೋಗಬೇಕು, ಭಗವದ್ಗೀತೆಯನ್ನು ಕೇಳಿಸ್ಕೊಳ್ಬೇಕು. ಆನಂತರ ಗಣಪತಿ ಟೆಂಪಲ್ಗೆ ಕರ್ಕೊಂಡು ಹೋಗ್ಬೇಕಮ್ಮ. ಇದಂತೂ ಮಾಡಬೇಕು. ಅನ್ಯಥಾ ನೀವು ನನ್ನ ಬಳಿಗೆ ಬಂದಾಗ ಡೆಫಿನೆಟಾಗಿ ನಾನು ಹೆಸರಲ್ಲಿ ಬದಲಾವಣೆ ಮಾಡಿಕೊಡ್ತೇನಮ್ಮ. ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಳ್ಳೇದಾಗಲಿ ತಾಯಿ, ರೈಟಾ? ಸರಿ, ಒಳ್ಳೇದಾಗಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಈಗ ಈ ನಮ್ಮ ಕಾರ್ಯಕ್ರಮ, ಓಕೆನಾ, ಬರುವ 17 ಇದರಲ್ಲಿ ಬಹಳಷ್ಟು ಚೇಂಜಸ್ ಮಾಡ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ. ಅಂದರೆ ಮುಂಚೆ ನಾನು ಬೋರ್ಡ್ ಇಟ್ಟು ನಿಮಗೆ ಹೇಳಿಕೊಡ್ತಾ ಇದ್ದೆ, ಈಗ ನೆಕ್ಸ್ಟ್ ಅದೇ ಮಾಡ್ತೇನೆ. ಅದೇ ಸಿಸ್ಟಮ್ ಬರುತ್ತೆ, ಈಗ ಬೋರ್ಡ್ ಇಟ್ಕೊಂಡು ನಿಮಗೆ ಹೇಳಿಕೊಡುವಂಥ. ಅದರಲ್ಲಿ ನಾನು ಹಲವಾರು ಜಾತಕಗಳನ್ನು ಹಾಕಿ ತೋರಿಸ್ತೇನೆ. ನಿಮ್ಗೆ ಗೊತ್ತಾಗದೆ ಜಾತಕ ಯಾವ ರೀತಿ ಕೆಲಸ ಮಾಡುತ್ತೆ, ಒಂದು ಹೆಸರು ಮೇಜರಾಗಿ ಹೇಗೆ ರಿಸಲ್ಟ್ ಕೊಡುತ್ತೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್ ತಾನೆ? ನನ್ನ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗಂತೂ ಗೊತ್ತೇ ಆಗ್ತದೆ. ಸೊ ನಿಮಗೂ ಕೂಡ ಅದು ಗೊತ್ತಾಗುವಂಥ ತೀರಾ ಜನ ನೋಡೋಣ ಆ ಕಾಲ ಬರುತ್ತೆ ಅಂತ. ಅದಕ್ಕೋಸ್ಕರ ಅದು ಬರೆದು ತೋರಿಸಿದಾಗ ಸ್ವಲ್ಪ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ, ಅಥವಾ ನಿಮಗೆ ಅದು ಅರ್ಥ ಆಗುತ್ತೆ. ಇಲ್ಲಿ ನಾನು ಡೈರೆಕ್ಟ್ ಹೇಳಿದಾಗ ಕೆಲವರಿಗೆಲ್ಲ ಅರ್ಥ ಆಗಲ್ಲ ಅಂತ ಒಂದು ಪರಿಸ್ಥಿತಿ. ನಂತರ ನನಗೆ ವಾಸ್ತು ಬಗ್ಗೆ ಭಾಳಷ್ಟು ಮಾತಾಡಲಿಕ್ಕಿದೆ. ನನಗೆ ಬೋರ್ಡ್ ತಂದ ನಂತರನೇ ಒಟ್ಟಾರೆ 17 ನಂತರ ಕಾರ್ಯಕ್ರಮದ ಚೇಂಜಸ್ ಮಾಡ್ಕೊಳ್ತೇನೆ. ಸೊ ಅಂದರೆ ಆ ಮೂಮೆಂಟಲ್ಲಿ ಸಂಖ್ಯಾ ಜ್ಯೋತಿಷ್ ಹೊರಟೋಗಿ ಮತ್ತೆ ಆರಾಧ್ಯ ಅಷ್ಟೋ ಅಂತ ಬರುತ್ತೆ, ಅದರ ಮುಖಾಂತರ ಕಾರ್ಯಕ್ರಮ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ರೈಟ್ ತಾನೆ? ಓಕೆನಾ? ಗೊತ್ತಾಯ್ತು. ಹಾಗಾದರೆ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವರಿಗೆ 22-29 ಮನೆಯಿಂದ ದೂರ ಹೋಗುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ಡೆಫಿನೆಟ್ ಆಗಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡೋದು. ಓಕೆನಾ? ಇನ್ನೊಂದು ವಿಚಾರ ಗೊತ್ತಾ ನಿಮಗೆ, ವೃಷಭ ರಾಶಿ ವೃಷಭ ಲಗ್ನದವರಿಗೆ, ಇವರು 20 ಸಾಧಾರಣ ಒಂದು 22 ವಯಸ್ಸಿನ ನಂತರ ರಿಲೇಷನ್ಶಿಪ್ಪಲ್ಲಿ ಇದ್ದೇ ಇರ್ತಾರೆ. ಆಯ್ತು, ಅದು 100% ನೀವೇನು ಮಾಡೋ ಹಾಗಿಲ್ಲ. ಓಕೆನಾ? ಸೊ ಅದು ಬಂದೇ ಬರ್ತದೆ. ರಿಲೇಷನ್ಶಿಪ್ ಇತ್ತಿಲ್ಲ, ಜಗಳವನ್ನು ಮಾಡ್ಕೊಳ್ತೀರಾ, ಎಲ್ಲ ಮಾಡ್ಕೊಳ್ತೀರಾ, ಮರ್ಯಾದೆಯನ್ನು ಕಳ್ಕೊಳ್ತೀರಾ, ಎಲ್ಲ ಕಳ್ಕೊಳ್ತೀರಾ. ಬಟ್ ರಿಲೇಷನ್ಶಿಪ್ ಬೇರೆಯವರು ಇದ್ದಾರಿಲ್ಲೋ ನನಗಂತೂ ಗೊತ್ತಿಲ್ಲ. ವೃಷಭ ಲಗ್ನದವ್ರು 100% ರಿಲೇಷನ್ಶಿಪ್ಪಲ್ಲಿ ಬಂದೇ ಬರ್ತಾರೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕಾದಂತ ಅನಿವಾರ್ಯದಂಟು ಕಾಮನ್ ಸೆನ್ಸನ್ನು ಉಪಯೋಗ ಮಾಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ. ನೀವು ಹೈಯರ್ ಎಜುಕೇಷನ್ ಮಾಡ್ಬೋದು. ನಿಮಗೆ ನೋಡಿ, ವೃಷಭ ಲಗ್ನದವರಿಗೆ ಮತ್ತು ವೃಷಭ ರಾಶಿಯವರಿಗೆ 20-20 ಒಳ್ಳೆ ಕೆಲಸ ಸಿಗುತ್ತೆ. ಆಯ್ತಾ? ಜಾಬ್ ಚೆನ್ನಾಗಿರುತ್ತೆ, ಆ ಜಾಬಲ್ಲಿ ಎಂಜಾಯ್ ಮಾಡ್ತೀರಾ, ಆ ಜಾಬಲ್ಲಿ ತಕ್ಕ ಮಟ್ಟಿಗೆ ಉಚ್ಚ ಮಟ್ಟಿಗೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಖಂಡಿತ ಅದರಲ್ಲಿ ನೀವು ಹೋಗಿ ಹೋಗ್ತೀರಾ, ಅದಂತೂ ಆಗುತ್ತೆ. ಆ ಘಟನೆ ಅಂತೂ ಘಟಿಸುತ್ತೆ ನಿಮಗೆ. ಅಂದರೆ ಜಾಬಲ್ಲಿ ಚೆನ್ನಾಗಿರ್ತಾರೆ, ಜಾಬ್ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಜಾಬಲ್ಲಿ ಅಂತ ಪ್ರಾಬ್ಲಮ್ ಆಗಲ್ಲ ನಿಮಗೆ, ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಬಟ್ ಎಲ್ಲಿಂದ ಪ್ರಾಬ್ಲಮ್ ಆಗುತ್ತೆ? ತಂದೆ ಮುಖಾಂತರ, ತಂದೆಯಿಂದ ಸಮಸ್ಯೆ, ತಂದೆ ಕುಟುಂಬದಿಂದ ಸಮಸ್ಯೆ, ತಂದೆಯದ್ದೇ ಸಮಸ್ಯೆ. ತಂದೆಯೇ ಇರಲ್ಲ ಅಥವಾ ತಂದೆಯೇ ದೂರ ಇದ್ದಾರೆ, ತಂದೆಯೇ ಮಾತಾಡಲ್ಲ, ತಂದೆ ಆರೋಗ್ಯದಲ್ಲಿ ಸಮಸ್ಯೆ, ಏನಾದರೂ ಒಂದು ಸಮಸ್ಯೆ ನಿಮಗೆ ತಂದೆಗೆ ಸಂಬಂಧಪಟ್ಟಂತೆ ಉಂಟಾಗುತ್ತೆ. ವೃಷಭ ರಾಶಿ ವೃಷಭ ಲಗ್ನದವರಿಗೆ 20-29 ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ, ರೈಟ್ ತಾನೆ? ಓಕೆನಾ? ಇನ್ನು ಯಾವುದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ವಿಶೇಷ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ, ನೀವೇನು ಮದುವೆ ಆದರೆ ಅಂತ ಇಟ್ಕೊಳ್ಳೋಣ. ಸೊ ನಿಮ್ಮ ಅತ್ತೆ ಯಾರಿರ್ತಾರೆ ಮನೆಯಲ್ಲಿ, ಓಕೆ, ಅತ್ತೆ ನೋಡಿ, ಅವರ ಮುಖಾಂತರ ಎಷ್ಟೆಲ್ಲ ಬೇಡದ್ದೆಲ್ಲ ಕೇಳಿಸ್ಕೊಳ್ತೀರಾ, ಕಿರ್ಕಿರ್ಕಿರ್ಕಿರ್ಕಿರ್ಕಿ. ಓಕೆನಾ? ಅವ್ರಿಗೆ ಮಾತಾಡಲಿಕ್ಕೇ ಗೊತ್ತಿರಲ್ಲ, ಅವ್ರು ಏನೋ ಒಂದು ಇರಿಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಿಮಗೆ. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಓಕೆ, ಇನ್ನೇನಾಗುತ್ತೆ ನಿಮಗೆ ವಿಶೇಷ ರೀತಿ ನಾನು ಹೇಳಬೇಕಾದ್ರೆ, ಎಲ್ಲೊಂದು ಕಡೆ ಗ್ರೋತ್ ಅಂತ ಏನು ನೋಡಿ, ಅದು ನಿಂತು ಹೋಗ್ಬೋದು. ಓಕೆ, ಗ್ರೋತೇ ಬರ್ತಾ ಇಲ್ಲ, ನಿಂತು ಹೋಗ್ಬೋದು. ಭಲೇ ಕಾರ್ಯಕ್ಷೇತ್ರ ಚೆನ್ನಾಗಿದೆ, ಸ್ಯಾಲ್ರಿ ಚೆನ್ನಾಗಿ ಬರ್ತದೆ, ಸ್ಯಾಲ್ರಿ ಚೆನ್ನಾಗಿ ಬರ್ತದೆ, ಅಷ್ಟು ದುಡಿತೀರಾ ಅಷ್ಟು ಅಂತೂ ಸ್ಯಾಲ್ರಿ ಬರುತ್ತೆ ನಿಮಗೆ, ಪರವಾಗಿಲ್ಲ. ಕಾರ್ಯಕ್ಷೇತ್ರದಲ್ಲೂ ಕೂಡ ಒಳ್ಳೆ ಕೆಲಸ ಸಿಕ್ಕಿರ್ತದೆ, ಪರವಾಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಗ್ರೋತ್ ಅಂತ ಏನು ಬೆಳವಣಿಗೆ ಅಂತ ಏನು ಅದರಲ್ಲಿ
ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ. ಇದೇ ಸಮಯದಲ್ಲಿ ತಂದೆಗೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು, ಕೆಲವರ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ, ಕೆಲವರ ತಂದೆ ಅವರನ್ನು ಬಿಟ್ಟು ದೂರ ಹೋಗ್ತಾರೆ, ಕೆಲವರ ತಂದೆ ಫಾರಿನ್ ರಿಲೇಟೆಡ್ ಹೋಗ್ತಾರೆ, ಅಂದರೆ ನಿಮ್ಮ ಜೊತೆಗೆ ಅವರು ಇರುವುದು ಸ್ವಲ್ಪ ಕಡಿಮೆ ಅಂತ ಒಂದು ಇಂಡಿಕೇಷನ್ ಇರ್ತದಪ್ಪ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವರಿಗೆ. ಅದು ಕೂಡ 20-ರಿಂದ 29ನೇ ವಯಸ್ಸು ಬಂದಾಗ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ರೈಟಾ? ಓಕೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆನಂತರ ಏನು ಘಟನೆ ಘಟಿಸ್ತದೆ ನಿಮಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ, ಎಲ್ಲೊಂದು ಕಡೆ ನೀವು ಮದುವೆ ಆದ್ರಿ ಅಂತ ಇಟ್ಕೊಳ್ಳೋಣ, ಮದುವೆ ಆದಾಗ ನಿಮ್ಮ ಪಾರ್ಟ್ನರ್ನ ಕುಟುಂಬದಿಂದ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರ, ಬಹಳಷ್ಟು ಅಂದರೆ ಬಹಳಷ್ಟು. ನಿಮಗೆ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅದನ್ನು, ಕೆಲವರಲ್ಲಿ ಹೇಳ್ತಾರೆ ಹೇಳಲ್ಲ ಗೊತ್ತಿಲ್ಲ ನನಗೆ, ಬಟ್ ನೀವೇನಾದರೂ 20-ರಿಂದ 29 ಅದರಲ್ಲಿ ಕೂಡ 24-25 ಬಂದಾಗ ಹೆಣ್ಣು ಮಕ್ಕಳು ನೀವು ಮದುವೆ ಆಯ್ತು ಈಗ, ಮತ್ತೆ ನೋಡಿ ಅನುಭವಿಸಿ ಈಗ, ಓಕೆ, ನಿಮ್ಗೆ ಎಲ್ಲ ರೀತಿಯಲ್ಲಿ ಕೂಡ ಅನುಭವಿಸ್ಲಿಕ್ಕೆ ಸಿಗ್ತದೆ. ಆ ಮನೆಯೇ ಒಂಥರ ಕಚರ ಥರ, ಯಾಕೋ ಗೊತ್ತಿಲ್ಲಪ್ಪ ನಾನು ಯಾಕಪ್ಪ ಮದುವೆ ಆದೆ, ಆ ಮೂಮೆಂಟಿಗೆ ನೀವು ಬರಲಿಕ್ಕೆ ಸ್ಟಾರ್ಟ್ ಆಗ್ತೀರಾ ಅಂತ ಇಂಡಿಕೇಷನ್ ಇದೆ 20-ರಿಂದ 20. ಅದಕ್ಕೋಸ್ಕರ ಮದುವೆ ಆಗಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮದುವೆ ಮಾಡಿ, ಭಲೇ ಡಿಲೇ ಆದರೂ ಪರವಾಗಿಲ್ಲ, ಒಳ್ಳೆ ಪೀರಿಯಡ್ ಬಂದಾಗಲೇ ಮದುವೆ ಆಗಬೇಕು ಅನ್ನೇ ಆಗಲ್ಲ. ಓಕೆ, ಒಂದು ವೇಳೆ ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ, 20-ರಿಂದ 29 ಗ್ರೋತ್ ಬರಲ್ಲ ನಿಮಗೆ, ಗ್ರೋತ್ ಇರಲ್ಲ ನಿಮಗೆ, ಬರೇ ಜಗಳ, ಬರೇ ಇರಿಟೇಷನ್, ಬರೇ ಫ್ರಸ್ಟ್ರೇಷನ್, ಕಿರಿಕಿರಿ, ಏನು ಮಾಡೋಕ್ಕಾಗಲ್ಲ, ಮುಂದೆ ಹೋಗಲಿಕ್ಕೆ ನಿಮಗೆ ಇಲ್ಲ ಅಂತ ಇಂಡಿಕೇಷನ್ ಇದೆ. ಮದುವೆ ಜೀವನಕ್ಕೆ ಸಂಬಂಧದ ವಿಚಾರಗಳು ಟೋಟಲ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಈಗ ಮದುವೆ ಜನರು ಹೋಗಬೇಕು ಅಲ್ವಾ, ನನಗೆ ಚೆನ್ನಾಗಿರಬೇಕಂದಾಗ ಎಲ್ಲೊಂದು ಕಡೆ ನಿಮ್ಮ ಜಾತಕದಲ್ಲಿ ಕುಜನ ಮೇಲೆ ಗುರುವಿನ ದೃಷ್ಟಿ ಇರಬೇಕು, ಸಪ್ತಮದ ಮೇಲೆ ಗುರುವಿನ ದೃಷ್ಟಿ ಇರಬೇಕು ಅಲ್ವಾ, ಅಥವಾ ಶುಕ್ರನನ್ನು ಗುರು ನೋಡ್ತಾ ಇರಬೇಕು, ಅಥವಾ ಗುರುವಿನ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು, ಆಗ ಹೋಗಿ ನಿಮ್ಮ ಲೈಫಲ್ಲಿ ಏನು ಆ ಬಾಧೆ ಬರ್ತಾ ಉಂಟು, ತೊಂದರೆ ಬರ್ತಾ ಉಂಟು, ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಾಂದರೆ ನಿಮಗೆ ಅಲ್ಲಿಂದ ಬಾಧೆ ಬರಲೇಬೇಕಲ್ವಾ ಅಲ್ವಾ, ನಿಮಗೆ ಏನುಂಟು ಅದರಲ್ಲಿ ಧನುರಾಶಿಯಲ್ಲಿ ಬಂದಿದೆ, ಮೀನರಾಶಿಯಲ್ಲಿ ಬಂದಿದೆ, ಅಲ್ಲೆಲ್ಲ ನಿಮಗೆ ತೊಂದರೆ ಕ್ರಿಯೇಟ್ ಆಗುತ್ತೆ, ಅಲ್ಲೆಲ್ಲ ಬಾಧೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆ, ಇದೊಂದು ವಿಚಾರ ಆಯಿತು. ಮತ್ತೆ ವಿಚಾರ ಏನುಂಟಂದರೆ, ನೀವು ಯಾರನ್ನ ಪಾರ್ಟ್ನರ್ ಅಂತ ಆರಿಸಿಕೊಳ್ತೀರಾ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ, ಅಲ್ಲೇನಾಗುತ್ತೆ ನಿಮಗೆ ಅವರಿಂದ ಪ್ರೀತಿ ದೊರೆಯುವುದು ಕಡಿಮೆ ಆಗುತ್ತೆ, ಅವರಿಂದ ಪ್ರೀತಿ ದೊರೆಯುವುದಿಲ್ಲ, ಅವ್ರು ಇರಿಟೇಟ್ ಮಾಡ್ಬೋದು, ಅವ್ರಿಗೆ ತೊಂದರೆ ಕೊಡ್ಬೋದು ನಿಮಗೆ, ಅಥವಾ ಅವರೇನಾದರೂ ವಿಚಾರವನ್ನು ಇಟ್ಟುಕೊಂಡು ನಿಮಗೆ ಹ್ಯಾರಾಸ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನಮ್ಮ ವೃಷಭ ರಾಶಿ ವೃಷಭ ಲಗ್ನದವರಿಗೆ 20-ರಿಂದ 20 ಮದುವೆ ಆದರೆ, ಆಗಿಲ್ಲ ಅಂದರೆ ಅದು ತೊಂದರೆಯೇ ಇಲ್ಲ, ಅದೊಂದು ವಿಚಾರದಲ್ಲಿ ಹೋಯಿತು. ನಾನು ಹೇಳ್ತೀನಲ್ವ, ಏನು ಗೊತ್ತಾ, ಈ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ಭಲೆ ನಿಮಗೆ ಹುಡುಗಿಯರಿದ್ದಾರಂದಾಗ ಮ್ಯಾರೇಜನ್ನು 27-28 ಬಂದಾಗ ಮಾಡಿ ಪರವಾಗಿಲ್ಲ, ಓಕೆನಾ, ಅದಕ್ಕಿಂತ ಮುಂಚೆ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಆನಂತರ ಗಂಡಸರಾದರೆ 30ರ ನಂತರನೇ ಮ್ಯಾರೇಜ್ ಮಾಡ್ಕೊಳ್ಳಿ, ಆದರೆ ಅದಕ್ಕಿಂತ ಮುಂಚೆ ನನ್ನ ಲೆಕ್ಕದಲ್ಲಿ ಬೇಕಾಗಿಲ್ಲ ಅಂತ ಹೇಳ್ತೇನೆ, ಓಕೆನಾ. ಆನಂತರ ಒಂದು ವೇಳೆ ಬೇಗ ಮಾಡಿದರೆ ಡೆಫಿನೆಟಾಗಿ ಅಲ್ಲಿ ಏನೋ ಒಂದು ಸಮಸ್ಯೆಯನ್ನು ನೀವು ಅನುಭವಿಸಬೇಕಾದಂಥ ಅನಿವಾರ್ಯತೆ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ, ಈಗ ವೃಷಭ ರಾಶಿ ವೃಷಭ ಲಗ್ನ ಅಂತ ಉಂಟು ಅಂತ ಇಟ್ಕೊಳ್ಳೋಣ, ಮ್ಯಾರೇಜ್ ಆಗಿದೆ ನಿಮಗೆ ಅಂತ ಇಟ್ಕೊಳ್ಳೋಣ, 30ರ ಸೀರೀಸ್ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ, ಸಮಸ್ಯೆ ಉಲ್ಫನಗೊಳ್ಳುತ್ತೆ, ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ. ಪಾಪ ಏನು ಮಾಡಬೇಕು ಗೊತ್ತೇ ಆಗದಂಥ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಪ್ಲಸ್ ಪಾಯಿಂಟ್ ಇದ್ದರೂ ಕೂಡ ಕೆಲವೊಂದು ಮೈನಸ್ ಪಾಯಿಂಟ್ ಇರ್ತದೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಕಾಮನ್ ಸೆನ್ಸನ್ನೇ ನಾವು ಉಪಯೋಗ ಮಾಡ್ಕೊಳ್ಬೇಕಾದ್ರೆ, ನಾನು ಹೇಳೋದಾದರೆ ಈ ಸಂದರ್ಭದಲ್ಲಿ ನಿಮ್ಮ ಸಹಾಯಕ್ಕೆ ಯಾರು ಬರ್ತಾರೆ, ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಸಹಾಯಕ್ಕೆ ಇರ್ತಾರೆ, ಅಕ್ಕಪಕ್ಕದ ಮನೆಯವರು ನಿಮ್ಮ ಸಹಾಯಕ್ಕೆ ಇರ್ತಾರೆ, ನೀವೇನು ಓದಿರ್ತೀರ ಅದು ನಿಮ್ಮ ಸಹಾಯಕ್ಕೆ ಇರ್ತದೆ, ಏನು ನಾಲೆಜ್ ಗಳಿಸುವ ಅದು ನಿಮ್ಮ ಸಹಾಯಕ್ಕೆ ಇರ್ತದೆ, ನಿಮ್ಮ ಪರಾಕ್ರಮವನ್ನು ಆ ಮೂಮೆಂಟಲ್ಲಿ ಯೂಸ್ ಮಾಡಬೇಕಾದಂಥ ಅನಿವಾರ್ಯತೆ ಅಂತೂ ಬಂದೇ ಬರುತ್ತೆ. ಓಕೆ, ನೀವೆಲ್ಲದ್ರೂ ಕೂಡ ಸಹಿಷ್ಣುಗಳು ತಾನೇ, ಎಲ್ಲವನ್ನು ಕೂಡ ಸಹಿಸಿಕೊಂಡು ಹೋಗ್ತೀರಿ ಅಂತ ಒಂದು ಇಂಡಿಕೇಷನ್ ಇರುತ್ತೆ, ಅದರ ಮುಖಾಂತರ ಲೈಫಲ್ಲಿ ಗೆಲುವನ್ನು ಸಾಧಿಸ್ತೀರಿ ಅಂತ ಕೂಡ ಒಂದು ಇಂಡಿಕೇಷನ್ ಇರ್ತದೆ. ಆನಂತರ ವಿಶೇಷ ರೀತಿ ನಾನು ಹೇಳಬೇಕಾದ್ರೆ ತುಂಬ ಚೆನ್ನಾಗಿ ಮಾತಾಡ್ತೀರಿ, ಕಮ್ಯುನಿಕೇಟ್ ತುಂಬ ಚೆನ್ನಾಗಿ ಮಾಡ್ತೀರಿ, ಯಾರನ್ನು ಕೂಡ ಆಧಾರ ಸತ್ಕಾರದಿಂದ ನೀವು ಮಾತಾಡಬಲ್ಲಿರಿ, ಅವರಿಗೆ ಆಧಾರ ಸತ್ಕಾರವನ್ನು ಕೊಡಬಲ್ಲಿರಿ, ಮರ್ಯಾದೆಯನ್ನು ಕೊಡ್ತೀರಿ, ನಿಮಗೆ ಗೊತ್ತಿದೆ ಯಾರ ಜೊತೆ ಹೇಗಿರಬೇಕಂತ, ಇದೆಲ್ಲ ನಿಮ್ಮ ಬಳಿ ಇರ್ತದೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಕೆಲವು ಕರ್ಮಗಳಿರ್ತವೆ, ಆ ಕರ್ಮಕ್ಕೆ ಸಂಬಂಧಪಟ್ಟ ಕೆಲವು ರಿಸಲ್ಟ್ ಏನುಂಟು ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಶೇಷ ರೀತಿ ನೋಡ್ಕೊಳ್ಳಿ, ಹೇಗೆಲ್ಲ ಅದು ರಿಸಲ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲ್ವ. ಇದೇ ಸಂದರ್ಭದಲ್ಲಿ ನಿಮ್ಮ ತಾಯಿ ಸಮೇತ ತೊಂದರೆಗೊಳಗಾಗ್ತಾರಲ್ವ, ತಾಯಿ ಸಮೇತ ಅವರ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರಾಬ್ಲಮ್ಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟರ್ ಇಂಥ ಒಂದು ಸಂದರ್ಭ ಪರಿಹಾರ ಏನು ಇರ್ತದೆ ಅದನ್ನು ಕೂಡ ಹೇಳಿಕೊಡ್ತೇನೆ ನಿಮಗೆ. ಪರಿಹಾರವನ್ನು ಮಾಡಿಕೊಂಡಾಗ ಡೆಫಿನೆಟಾಗಿ ವೃಷಭ ರಾಶಿ ವೃಷಭ ಲಗ್ನದವರು 20-ರಿಂದ 29 ಸೀರೀಸಲ್ಲಿ ಗೆಲ್ಲುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದರೆ ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ ನಿಮಗೆ, ರೈಟನೇ, ಓಕೆನಾ. ಇನ್ನು ನೋಡಿ, ಇನ್ನೇನಾಗುತ್ತೆ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ನೋಡಿ, ಇವರಿಗೆ ಒಂದು ವೀಕ್ನೆಸ್ ಏನಂದರೆ ಇವರು ಹೆಚ್ಚಾಗಿ ಮಾತಾಡಲ್ಲ, ಕೆಲಸ ಮಾಡ್ತಾ ಇರ್ತಾರೆ, ಒಂಥರ ಅವರೇ ಅವರಷ್ಟೇ ಕೆಲಸ ಮಾಡ್ತಾ ಇದ್ದಾರೆ, ಕೂಲ್ ಆಗಿರ್ತಾರೆ, ಅವರಲ್ಲಿ ಸ್ಟೆಬಿಲಿಟಿ ಜಾಸ್ತಿ, ಏನು ಹೇಳಕ್ಕೆ ಹೋಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಅವರಂತೂ ನಿರ್ಮಾಣಂತೂ ಮಾಡಿಕೊಂಡಿರ್ತಾರೆ, ನಾನು ಇಲ್ಲ ಅಂತ ಖಂಡಿತ ಹೇಳುವುದಿಲ್ಲ. ಬಟ್ ಕೆಲವೊಮ್ಮೆ ಪರಿಸ್ಥಿತಿಯ ಕೈ ಮೀರಿ ಹೋಗುವಂಥ ಸಾಧ್ಯತೆಗಳು ಇರ್ತಾವಲ್ಲ, ಅದು ಯಾವಾಗ ಇರ್ತದೆ, ನೀವು ಮ್ಯಾರೇಜ್ ಆದಾಗ, ಓಕೆನಾ. ನೀವು ಮ್ಯಾರೇಜ್ ಆದಾಗ ಮತ್ತು ನೀವು ಪ್ರೀತಿ ಪ್ರೇಮದಲ್ಲಿ ಬಿದ್ದಾಗ, ಇದೆರಡರಲ್ಲಿ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದ. ಇಲ್ಲಿ ನೀವು ಪರಾಕ್ರಮವನ್ನು ವಿಶೇಷ ರೀತಿಯಲ್ಲಿ ಉಪಯೋಗ ಮಾಡಬೇಕಾಗುತ್ತೆ, ಕಾಮನ್ ಸೆನ್ಸನ್ನು ವಿಶೇಷ ರೀತಿ ಉಪಯೋಗ ಮಾಡಬೇಕಾಗುತ್ತೆ, ಜಾತಕದ ಮೇಳಮೇಳಿಯನ್ನು ವಿಶೇಷ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ, ಆ ನಂತರ ಹೋಗಿ ನೀವು ಮ್ಯಾರೇಜ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಹೇಳಿದ್ರೆ ಮ್ಯಾರೇಜ್ ಮಾಡ್ಕೊಳ್ಬೇಕಾದ್ರೆ ನೀವು ಏನು ಒಂದು ಮುಹೂರ್ತವನ್ನು ನೋಡ್ತೀರಿ, ನೋಡಿ ಆ ಮುಹೂರ್ತದಲ್ಲಿ ಏನುಂಟು ಅಂತ, ರೈತನೇ ನಿಮ್ಮ ಈಗ ವೃಷಭ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮ್ಯಾರೇಜ್ಗೆ ಯಾವ ಮುಹೂರ್ತ ಬೇಕು, ರೈತನೇ ಯಾವ ಮುಹೂರ್ತ ಬೇಕು, ಅವ್ರಿಗೆ ಸಾಫ್ಟ್
ಇದು ರಿಸಲ್ಟ್ ಅಂತೂ ಕೊಟ್ಟೇ ಕೊಡೋದು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೇನಾದರೂ ಮಕರ ಲಗ್ನದಲ್ಲಿ ಮ್ಯಾರೇಜ್ ಆದರೆ ಅಂತ ಇಟ್ಕೊಳ್ಳೋಣ, ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮ್ಗೆ ಮಕರ ಲಗ್ನ. ಯಾಕಂದರೆ ಶನಿಯ ಲಗ್ನ ಆದರೂ ರೈಟ್ ತಾನೆ, ಕನ್ಯಾ ಲಗ್ನದಲ್ಲಿ ಮ್ಯಾರೇಜ್ ಆದರೆ ಅಂತ ಇಟ್ಕೊಳ್ಳೋಣ, ಖಂಡಿತವಾಗಿ ಡಿಸ್ಪ್ಯೂಟ್ ಆಗ್ಬೋದು, ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗ್ಬೋದಲ್ವ, ಯಾಕಂದರೆ ಅದು ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಿದೆ. ಹಾಗಾದರೆ ಸಾಫ್ಟ್ ಆಗಿರುವಂಥ ಲಗ್ನ ಯಾವುದು? ಆ್ಯಕ್ಚುಲಿ ನೀವು ಕರ್ಕಾಟಕ ಲಗ್ನವನ್ನು ಇಟ್ಕೊಂಡಾಗ, ಕರ್ಕಾಟಕ ಲಗ್ನ ಇಟ್ಕೊಂಡು ಮ್ಯಾರೇಜ್ ಮಾಡಿದಾಗ ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿದೆ. ಇದನ್ನೆಲ್ಲ ಪುರೋಹಿತರ ಹತ್ರ ನೀವು ಕೇಳಬೇಕೇ ಹೊರತು ಬೇರೆ ಏನು ಕೂಡ ಮಾಡುವ ಹಾಗಿಲ್ಲ. ಮತ್ತೆ ನೋಡ್ಕೊಳ್ಳಿ, ಲಗ್ನ ನೀವು ಮ್ಯಾರೇಜ್ ಆಗುವಂಥ ಸಂದರ್ಭದಲ್ಲಿ ಸಪ್ತಮದ ಮೇಲೆ ಗುರುವಿನ ದೃಷ್ಟಿ, ಸಪ್ತಮಾಧಿಪತಿ ಮೇಲೆ ಗುರುವಿನ ದೃಷ್ಟಿ, ಗುರುವಿನ ಪೊಸಿಷನ್ ತುಂಬ ಚೆನ್ನಾಗಿರೋದು, ಇದೆಲ್ಲ ಬಹಳ ಮುಖ್ಯ ಅಂತ ಹೇಳ್ತೇನೆ ನೀವು ಮ್ಯಾರೇಜ್ ಆಗುವಂಥ ಸಂದರ್ಭ. ಓಕೆನಾ? ಬಹಳಷ್ಟು ವಿಚಾರಗಳಿವೆ ಇದರಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೆ, ಹಂಚಿಕೊಳ್ಳೋಕ್ಕೆ ಬಹಳಷ್ಟು ಅಲ್ವಾ. ಒಂದು 20-21 ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ನೋಡಿ, ನಾನು ಯಾವತ್ತೂ ಹೇಳ್ತೀನಿ 20-29 ಸೀರೀಸ್ ಏನು ನೋಡಿ, ಎಲ್ಲರಿಗೂ ಕೂಡ ಬುದ್ಧಿ ಕಲಿಸ್ತದೆ, ಎಲ್ಲರನ್ನು ಕೂಡ ಅದು ಕೆಲವೊಮ್ಮೆ ಮಾರ್ಗ ಮಧ್ಯೆ ನಿಲ್ಲಿಸಿ ಅದು ಬತ್ತಲೆ ಮಾಡಿಬಿಡ್ತದೆ. ಅಂಥ ಪರಿಸ್ಥಿತಿ ಕೆಲವೊಮ್ಮೆ ನಿರ್ಮಾಣ ಆಗುತ್ತೆ. ಅಷ್ಟೇ ಬುದ್ಧಿ ಕಲಿಸಿ ನಿಮ್ಮನ್ನು 30 ಸೀರೀಸಿಗೆ ಅದು ತಗೊಂಡೋಗುತ್ತೆ. 30 ಬಾರಪ್ಪ, 30 ಬಂದಾಗೇನೆ ಗುರು ಆಕ್ಟಿವೇಟ್ ಆಗ್ತಾನೆ. ಆ ಮೂಮೆಂಟಲ್ಲಿ ಹೋಗಿ ಏನಾಗುತ್ತೆ, ಇಲ್ಲಿ ಈಗ ಚಂದ್ರ ಆಕ್ಟಿವೇಟ್ ಆಗಿದ್ದಾನೆ, ಅಲ್ಲಿ ಗುರು ಆಕ್ಟಿವೇಟ್ ಆಗಿರುತ್ತೆ. ಗುರು ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಗ್ರೋತ್ ಬರ? ಯಾಕಂದರೆ ಬುದ್ಧಿಯೆಲ್ಲ ಕಲಿತಾ ಆಗಿದೆ, ಈಗ ಗೊತ್ತಾಯಿತು ಲೈಫಲ್ಲಿ ಹೇಗಿರಬೇಕಂತ, ಈಗ ಗೊತ್ತಾಯಿತು ಲೈಫಲ್ಲಿ ನಾನು ಏನು ಮಾಡಬೇಕಂತ, ಯಾರ ಜೊತೆ ಹೇಗಿರಬೇಕೇನು ಎಲ್ಲ ಗೊತ್ತಾಯಿತು ನಿಮಗೆ. 30-39 ಏನಾಗುತ್ತೆ, ಆ ಬುದ್ಧಿ ಕೆಲಸ ಮಾಡುತ್ತೆ, ಅಥವಾ ಆ ಒಂದು ಪ್ರಾಸ್ಪರಿಟಿ ಅಂತ ಏನುಂಟು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಬಂಡೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಂಜಾಯ್ ಮಾಡ್ತೀರಿ ಆ ಮೂಮೆಂಟ್, ರೈಟ್ ತಾನೆ? ಓಕೆನಾ? ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ಹಾಗಾದರೆ ಗೊತ್ತಾಯಿತು ವೃಷಭ ರಾಶಿ ವೃಷಭಲಗ್ನ. ಇನ್ನಷ್ಟು ಹಲವಾರು ವಿಚಾರಗಳಿವೆ ವೃಷಭ ರಾಶಿ ವೃಷಭಲಗ್ನಕ್ಕೆ ಸಂಬಂಧಪಟ್ಟದೆ, ಖಂಡಿತ ಅದ್ರ ಬಗ್ಗೆ ನಾನು ಮಾತಾಡ್ತೀನಪ್ಪ ಅಲ್ವಾ. ಯಾಕಂದರೆ ಇವರು ಮದುವೆ ಆಗ್ತಾರಲ್ಲ, ಮದುವೆ ಆದರೆ ಅವರ ಪಾರ್ಟ್ನರ್ ಜೊತೆ ಏನು ಜಗಳ ಮಾಡ್ಕೊಳ್ತಾರೆ ಗೊತ್ತಾ, ಕಿರ್ಕಿರ್ ಕಿರ್ಕಿರ್ ಅಲ್ವಾ. ಇವರ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೇ ಬರುವುದಿಲ್ಲ, ಕಮ್ಯುನಿಕೇಟೇ ಮಾಡಲ್ಲ ಅವರು, ರ್ಯಾಶ್ ಆಗಿ ವರ್ತನೆ ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಈ ಜಾತಕದ ಪ್ರಕಾರ. ಅದಕ್ಕೆ ಏನು ಪರಿಹಾರ ಇರ್ತದೆ, ಏನು ಮಾಡಿಕೊಂಡೆ ನಾವು ಸಾಫ್ಟ್ ನೇಚರ್ಗೆ ಹೋಗ್ಬೋದು, ಅಥವಾ ಏನು ಮಾಡಿಕೊಂಡೆ ಪರಿಸ್ಥಿತಿ ಬಹಳ ಸಾಫ್ಟ್ ಆಗ್ಬೋದು, ಖಂಡಿತ ಅದರ ಬಗ್ಗೆ ಹೇಳೋಕೆ ಪ್ರಯತ್ನ ಮಾಡ್ತೀನಪ್ಪ. ಬಟ್ ಈಗ ಸಮಯ ಮೀರ್ತಾಂಡು ಏನು ಮಾಡೋಕ್ಕಾಗಲ್ಲ, ಮುಂದಿನ ಸೋಮವಾರ ದಿವಸ ಇದಕ್ಕೆ ಬೇಕಾದಂಥ ಎಲ್ಲ ಪರಿಹಾರ ಹೇಳಿಕೊಡ್ತೀನಪ್ಪ. ಎಂಜಾಯ್ ಮಾಡ್ತೀರಾ, ಗೆದ್ದು ಬಿಡ್ತೀರಾ, ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.